ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ, ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.ಡಬ್ಲ್ಯೂ ಸಿರಿಗನ್ನಡ ಸುದ್ದಿವಾಹಿನಿ .com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ಎಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನ ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ನಿಮಗೆ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, 2021 ಮಾರ್ಚ್ ತಿಂಗಳ 1ನೇ ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ, ಬನ್ನಿ. ಶ್ರೀ ಶಾರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ದ್ವಿತೀಯ. ದಿನನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:38, ಸೂರ್ಯಾಸ್ತ 6:28. ಈ ದಿನದ ಕರಣ ಪೂರ್ವಕರಣ ಗರಜೆ, ಉತ್ತರಕರಣ ವಣಿಜ. ಈ ದಿನದ ಯೋಗ ಶೂಲಯೋಗ, ದಿಕ್ಶೂಲೆ ಪೂರ್ವ. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕನ್ಯಾ. ಈ ದಿನ ರಾಹುಕಾಲ ಇರುವಂಥದ್ದು 8:08 9:07 ಗುಳಿಕ ಕಾಲ 2:05 3:34. ಯಮಗಂಡ ಕಾಲ ಈ ದಿನ 11:06 12:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ 12:56 ಹಾಗೆ ಅಪರಾಹ್ನ 3:15 4:01 ದುರ್ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ 12:10 12:56 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನುಸ್ಸು ಮತ್ತು ಮೀನ. ಈ 6 ರಾಶಿಗಳವರಿಗೆ ಚಂದ್ರನಿಂದ ಶುಭಯೋಗದ ಫಲ ಇದೆ. ಇನ್ನು ಉಳಿದ 6 ರಾಶಿಗಳವರಿಗೆ ಮಿಶ್ರಯೋಗದ ಫಲ ಇದೆ. ಹಾಗಾಗಿ ಅಂತಹ ಫಲಗಳು ಯಾವ್ಯಾವುದು ಅನ್ನುವಂಥದ್ದನ್ನು ನಾವು ಮುಂದೆ ದ್ವಾದಶ ರಾಶಿಗಳ ಗೋಚಾರ ಫಲಗಳನ್ನು ಈ ದಿನ ತಿಳಿಯುವಂತಹ ಸಂದರ್ಭದಲ್ಲಿ ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ, ಹಾಗಾಗಿ ಸಂಚಾರಕ್ಕೆ, ಕಲೆಗೆ ತುಂಬ ಶುಭಕರವಾಗಿರುವಂಥದ್ದು, ಅದರಲ್ಲೂ ಸಾಹಿತಿಗಳಿಗೆ ಮತ್ತು ಸಾಹಿತ್ಯಕ್ಕೆ ತುಂಬ ಮಾನ್ಯತೆ ಇರುವಂತಹ ದಿನ. ಹಾಗಾಗಿ ನಿಮ್ಮ ಕೃತಿಯಾಗಲಿ, ನಿಮ್ಮ ಕೃಷಿಯಾಗಲಿ ಅಥವಾ ನಿಮ್ಮ ಕಾಯಕವಾಗಲಿ ಸಾಹಿತಿಗಳಿಗೆ ಅತ್ಯಂತ ಗೌರವ ಸಲ್ಲುವಂತಹ ದಿನ ಇದು. ಹಾಗೆ ವೀಕ್ಷಕರೇ, ನಾವು ಮಾಘ ಮಾಸದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ಈ ದಿನದಿಂದ ಕೇಳುವವರಿದ್ದೇವೆ. ಹಾಗಾಗಿ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾಗಿ
ಸೌರಾಷ್ಟ್ರದ ಸೋಮನಾಥ ಈ ಜ್ಯೋತಿರ್ಲಿಂಗದ ವಿಶೇಷತೆಯ ಬಗ್ಗೆ ಈಗ ತಿಳಿಯೋಣ, ಬನ್ನಿ. ಪ್ರಿಯವೀಕ್ಷಕರೇ, ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ವಿಶೇಷ ಸರಣಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದಂಥ ಶ್ರೀ ಸೋಮನಾಥ ಈ ಜ್ಯೋತಿರ್ಲಿಂಗದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ಸೋಮನಾಥ ಅನ್ನೋ ಹೆಸರಿನಿಂದ ವಿಶ್ವಪ್ರಸಿದ್ಧ ದೇವಾಲಯದಲ್ಲಿದೆ. ಈ ದೇವಾಲಯ ಗುಜರಾತ್ ಪ್ರಾಂತ್ಯದ ಕಾಚೆವಾಡದ ಕ್ಷೇತ್ರದಲ್ಲಿ ಇರುವಂತಹ ಸಮುದ್ರ ತೀರದಲ್ಲಿ ನೆಲೆಸಿರುವಂಥದ್ದು. ಮೊದಲು ಈ ಕ್ಷೇತ್ರವನ್ನ ಪ್ರಭಾಸ ಕ್ಷೇತ್ರ ಅಂತ ಹೇಳ್ತಾ ಇದ್ರು. ಇಲ್ಲಿಯೇ ಭಗವಾನ್ ಶ್ರೀಕೃಷ್ಣನು ಜರ ಅನ್ನುವಂತಹ ಬೇಡನ ಬಾಣಗಳನ್ನ ನಿಮಿತ್ತವಾಗಿಸಿಕೊಂಡು ತನ್ನ ಲೀಲೆಯನ್ನ ಮರೆಯಾಗಿಸಿದನು ಅಂತ ಹೇಳ್ತಾರೆ. ಇಲ್ಲಿ ಜ್ಯೋತಿರ್ಲಿಂಗದ ಕಥೆ ಪುರಾಣಗಳಲ್ಲಿ ಇರುವಂತಹ ರೀತಿಯಲ್ಲಿ ಹೇಳೋದಾದ್ರೆ, ದಕ್ಷ ಪ್ರಜಾಪತಿಗೆ ಗೊತ್ತಿರೋ ಹಾಗೆ 27 ಜನ ಹೆಣ್ಣು ಮಕ್ಕಳು, ಅವರೆಲ್ಲರ ಮದುವೆ ಚಂದ್ರನೊಂದಿಗೆ ಆಗಿತ್ತು. ಆದರೆ ಚಂದ್ರನಿಗೆ ಅವರಲ್ಲಿಯ ಕೇವಲ ರೋಹಿಣಿಯಲ್ಲೇ ಹೆಚ್ಚಿನ ಅನುರಾಗ ಇತ್ತು. ಅವನ ಈ ಕಾರ್ಯದಿಂದ ದಕ್ಷ ಪ್ರಜಾಪತಿಯ ಉಳಿದ ಹೆಣ್ಣು ಮಕ್ಕಳಿಗೆ ತುಂಬ ಕಷ್ಟವಾಯಿತು. ಆದ್ದರಿಂದ ಅವರು ತಮ್ಮ ವ್ಯಥೆಯ ಕಥೆಯನ್ನ ತಮ್ಮ ತಂದೆಯ ಬಳಿ ಹೇಳ್ಕೊಳ್ತಾರೆ. ದಕ್ಷ ಪ್ರಜಾಪತಿ ಇದಕ್ಕಾಗಿ ಚಂದ್ರನಿಗೆ ಅನೇಕ ವಿಧದಿಂದ ಸಮಜಾಯಿಷಿಯನ್ನು ಹೇಳ್ತಾನೆ. ಆದರೆ ಚಂದ್ರ ಪ್ರಜಾಪತಿಯ ಮಾತನ್ನು ಕೇಳಲ್ಲ. ಇದರಿಂದ ಯಾವ ಪರಿಣಾಮವೂ ಕೂಡ ಆಗಲಿಲ್ಲ. ಕೊನೆಗೆ ದಕ್ಷನಿಗೆ ಸಿಟ್ಟು ಬರುತ್ತೆ. ಹಾಗಾಗಿ ಚಂದ್ರನಿಗೆ ಕ್ಷಯರೋಗಿಯಾಗು ಅಂತ ಹೇಳಿ ಶಾಪವನ್ನು ಕೊಡ್ತಾನೆ. ಈ ಶಾಪದಿಂದ ಚಂದ್ರನು ಕೂಡಲೇ ಕ್ಷಯಗ್ರಸ್ತನಾಗ್ತಾನೆ. ಅವನು ಕ್ಷಯಗ್ರಸ್ತನಾಗ್ತಾ ಇದ್ದ ಹಾಗೆ ಭೂಮಿಯ ಮೇಲೆ ಸುರಿಯುತ್ತಾ ಇದ್ದಂತಹ ಸುಧಾ ಶೀತಲತೆ ನಿಂತು ಹೋಗುತ್ತೆ. ಎಲ್ಲೆಡೆ ಆಹಾಕಾರ ಬರುತ್ತೆ. ಚಂದ್ರನು ಕೂಡ ಅತೀವ ದುಃಖದಿಂದ ಚಿಂತಿತನಾಗಿರ್ತಾನೆ. ಅವನ ಪ್ರಾರ್ಥನೆಯಂತೆ ಇಂದ್ರಾದಿ ದೇವತೆಗಳು, ವಸಿಷ್ಠಾದಿ ಋಷಿಗಳು ಕೂಡ ಅವನ ಉದ್ಧಾರಕ್ಕಾಗಿ ಪಿತಾಮಹ ಬ್ರಹ್ಮದೇವರ ಬಳಿಗೆ ಹೋಗ್ತಾರೆ. ಅವರ ಎಲ್ಲ ಮಾತುಗಳನ್ನ ಕೇಳಿ ಬ್ರಹ್ಮದೇವರು ಹೇಳ್ತಾರೆ, ಚಂದ್ರನು ತನ್ನ ಶಾಪ ವಿಮೋಚನೆಗಾಗಿ ಉಳಿದ ದೇವತೆಗಳೊಂದಿಗೆ ಪವಿತ್ರ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಭಗವಾನ್ ಮೃತ್ಯುಂಜಯನ ಆರಾಧನೆಯನ್ನು ಮಾಡಲಿ. ಅವನ ಕೃಪೆಯಿಂದ ಖಂಡಿತವಾಗಿ ಶಾಪ ಕಳೆದು ರೋಗ ಮುಕ್ತನಾಗ್ತಾನೆ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ. ಬ್ರಹ್ಮದೇವರ ಈ ಮಾತಿನಂತೆ ಚಂದ್ರನು ಪ್ರಭಾಸ ಕ್ಷೇತ್ರಕ್ಕೆ ಬಂದು ಭಗವಾನ್ ಮೃತ್ಯುಂಜಯನ ಆರಾಧನೆಯಲ್ಲಿ ತೊಡಗ್ತಾನೆ. ಅವನ ಘೋರವಾದಂತಹ ತಪಸ್ಸನ್ನು ಆಚರಿಸ್ತಾ 10 crore ಮೃತ್ಯುಂಜಯ ಜಪವನ್ನು ಮಾಡ್ತಾನೆ. ಇದಕ್ಕೆ ಒಲಿದಂತಹ ಮೃತ್ಯುಂಜಯ ಶಿವ ಚಂದ್ರನಿಗೆ ಅಮರತ್ವದ ವರವನ್ನು ಕರುಣಿಸ್ತಾ ಹೇಳ್ತಾನೆ, ನನ್ನ ವರದಿಂದ ನಿನ್ನ ಶಾಪ ಖಂಡಿತವಾಗಿ ಕಳೆದು ಹೋಗುತ್ತೆ, ಜೊತೆಗೆ ಪ್ರಜಾಪತಿ ದಕ್ಷನ ಮಾತುಗಳು ನಿಜವಾಗುತ್ತೆ. ಕೃಷ್ಣ ಪಕ್ಷದಲ್ಲಿ ಪ್ರತಿದಿನ ನಿನ್ನ ಒಂದೊಂದು ಕಲೆ ಕ್ಷೀಣವಾಗುತ್ತೆ, ಆದರೆ ಪುನಃ ಶುಕ್ಲ ಪಕ್ಷದಲ್ಲಿ ಅದೇ ಕ್ರಮದಿಂದ ಒಂದೊಂದು ಕಲೆಯು ಬೆಳೆಯುತ್ತಾ ಪ್ರತಿ ಪೂರ್ಣಿಮೆಯೆಂದು ನಿನಗೆ ಪೂರ್ಣ ಚಂದ್ರತ್ವ ಪ್ರಾಪ್ತಿಯಾಗುತ್ತಾ ಇರತ್ತೆ ಅಂತ ಹೇಳ್ತಾನೆ. ಇದರಿಂದ ಚಂದ್ರನಿಗೆ ದೊರಕಿದ ವರದಾನದಿಂದ ಎಲ್ಲ ಲೋಕದ ಎಲ್ಲ ಜೀವಿಗಳು ಕೂಡ ಸಂತೋಷಗೊಳ್ತಾರೆ. ಸುಧಾಕರ ಚಂದ್ರನು ಹಿಂದಿನಂತೆ 10 ಅಮೃತತ್ವವನ್ನು ಸುರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಕೃಷ್ಣ ಪಕ್ಷದಲ್ಲಿ ಚಂದ್ರನು ಕ್ಷೀಣಿಸಿದರೆ ಶುಕ್ಲ ಪಕ್ಷದಲ್ಲಿ ವೃದ್ಧಿಯನ್ನು ಕಾಣ್ತಾನೆ. ಇದೇ ಅಮಾವಾಸ್ಯೆ ಮತ್ತು ಹುಣ್ಣಿಮೆ. ಈ ಮಹಾಶಿವರಾತ್ರಿ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ರಾತ್ರಿ ಬರುವಂಥದ್ದು ಮಹಾಶಿವರಾತ್ರಿ. ಹಾಗಾಗಿ ಆ ಮಹಾಶಿವರಾತ್ರಿಯ ವಿಶೇಷ ಸರಣಿ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನದ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಇಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿರುವಂತಹ ಸೋಮನಾಥ ದೇವಾಲಯದ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ತಿಳಿಯೋದಾದರೆ, ಇಲ್ಲಿ ಚಂದ್ರ ಶಾಪಮುಕ್ತನಾಗ್ತಾನೆ. ಬೇರೆ ಬೇರೆ ದೇವತೆಗಳೊಡನೆ ಕೂಡಿ ಭಗವಾನ್ ಮೃತ್ಯುಂಜಯನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಜೊತೆಗೆ ಜಗಜ್ಜನನಿಯಾದಂತಹ ಪಾರ್ವತಿಯೊಂದಿಗೆ ಎಲ್ಲರ ಉದ್ಧಾರಕ್ಕಾಗಿ ಸದಾಕಾಲ ಇಲ್ಲೇ ವಾಸ ಮಾಡು ಪ್ರಭು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಚಂದ್ರ. ಆಗ ಪರಶಿವನು ಚಂದ್ರನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಪಾರ್ವತಿಯೊಂದಿಗೆ ಅಂದಿನಿಂದ ಅಲ್ಲೇ ಇರತೊಡಗಿದ ಅನ್ನೋಂಥದ್ದನ್ನು ಪುರಾಣಗಳು ಹೇಳ್ತಾ ಇದೆ. ಹಾಗಾಗಿ ಪರಮ ಪಾವನವಾದಂತಹ ಪ್ರಭಾಸ ಕ್ಷೇತ್ರದಲ್ಲಿ ನೆಲೆಸಿದ ಈ ಸೋಮನಾಥ ಜ್ಯೋತಿರ್ಲಿಂಗದ ಮಹಿಮೆಯು ಮಹಾಭಾರತ, ಶ್ರೀಮದ್ ಭಾಗವತ ಹಾಗೆ ಸ್ಕಂದ ಪುರಾಣ ಮುಂತಾದ ಪುರಾಣಗಳಲ್ಲಿ ವಿಸ್ತಾರವಾಗಿ ವರ್ಣಿತವಾಗಿದೆ. ಚಂದ್ರನ ಇನ್ನೊಂದು ಹೆಸರು ಸೋಮ ಅನ್ನೋಂಥದ್ದು ಇದೆ. ಅವನ ಶಿವನನ್ನು ತನ್ನ ನಾಥ ಅಥವಾ ಒಡೆಯ ಅಂತ ಹೇಳಿ ತಿಳಿದು ಇಲ್ಲಿ ತಪಸ್ಸನ್ನು ಮಾಡಿದ. ಆದ್ದರಿಂದಲೇ ಸೋಮನಾಥ ಅನ್ನುವಂಥ ಹೆಸರು ಬಂತು. ಆದ್ದರಿಂದಲೇ ಈ ಜ್ಯೋತಿರ್ಲಿಂಗವನ್ನು ಸೋಮನಾಥ ಅಂತ ಹೇಳ್ತಾರೆ. ಸೋಮನಾಥನ ದರ್ಶನ, ಪೂಜೆ, ಆರಾಧನೆಯಿಂದ ಭಕ್ತರ ಜನ್ಮ ಜನ್ಮಾಂತರದ ಎಲ್ಲ ಪಾಪಗಳು ಕೂಡ ಹಾಗೆ ಮಾಡಿದಂತಹ ದುಷ್ಕೃತ್ಯಗಳು ಕೂಡ ನಾಶವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಭಗವಾನ್ ಶಿವ ಪಾರ್ವತಿಯರ ಅಕ್ಷಯ ಕೃಪೆಗೆ ಪಾತ್ರರಾಗ್ತಾರೆ.
ಮೋಕ್ಷ ಮಾರ್ಗವು ಅವರಿಗಾಗಿ ಸುಲಭವಾಗುತ್ತೆ. ಲೌಕಿಕ ಪಾರಲೌಕಿಕ ಎಲ್ಲ ಕೆಲಸಗಳು ಕೂಡ ನಿರಾಯಾಸವಾಗಿ ಸಫಲವಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಸೋಮನಾಥನ ದರ್ಶನದಿಂದ. ಈ ಸೋಮನಾಥ ದೇವಾಲಯಕ್ಕೆ ಬಂದಂತಹ ಒಂದು ದುರಂತ ಅಂತ ಹೇಳಿದ್ರೆ, ಇಷ್ಟೊಂದು ಪುರಾಣ ಪ್ರಸಿದ್ಧವಾದ ದೇವಾಲಯವನ್ನ ಗಜ್ನಿ ಮೊಹಮ್ಮದ್ ಅನ್ನುವಂಥವನು ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನು ಮಾಡ್ತಾನೆ. ಹಾಗಾಗಿ ಈ ದಂಡಯಾತ್ರೆಗೆ ತುತ್ತಾದಂತಹ ಹಲವು ನಗರಗಳ ಪೈಕಿ ಈ ಸೋಮನಾಥ ಕೂಡ ಒಂದು, ಈ ದೇವಾಲಯ ಕೂಡ ಒಂದು. ಹಾಗಾಗಿ ಈ ದೇವಾಲಯದಲ್ಲಿ ಇದ್ದಂತಹ ಅಪಾರ ಪ್ರಮಾಣದ ಚಿನ್ನವನ್ನ, ಬೆಳ್ಳಿಯನ್ನ, ಹಾಗೆ ಮುತ್ತು ಹವಳ ವಜ್ರ ಸುಮಾರು 20 ಮಣ ತೂಕದಷ್ಟು ಒಡವೆ ವಸ್ತ್ರಗಳನ್ನ ಲೂಟಿ ಮಾಡಿ ದೇವಾಲಯದಿಂದ ಈ ಗಜ್ನಿ ಮೊಹಮ್ಮದ್ ಕೊಂಡೊಯ್ತಾನೆ ಅಫ್ಘಾನಿಸ್ತಾನಕ್ಕೆ. ಹಾಗಾಗಿ ಕ್ರಿಸ್ತಶಕ 1001-1026 ಅವಧಿಯಲ್ಲಿ ಇವನು ಭಾರತದ ಮೇಲೆ 17 ಬಾರಿ ದಂಡೆತ್ತಿ ಬರ್ತಾನೆ. ಇಲ್ಲಿ ಪೆಶಾವರದ ಬಳಿ ಜೈಪಾಲನನ್ನ ಸೋಲಿಸಿ ತದನಂತರ ಸ್ಥಾನೇಶ್ವರಕ್ಕೆ ಕನೂಜಿಗೆ ದಾಳಿ ಇಟ್ಟು ಪ್ರಖ್ಯಾತವಾದಂತಹ ಸೋಮನಾಥ ದೇವಾಲಯಕ್ಕೆ ಕ್ರಿಸ್ತಶಕ 1026 ದೇವಾಲಯವನ್ನು ಲೂಟಿ ಮಾಡ್ತಾನೆ. ಹಾಗಾಗಿ ಇಲ್ಲಿರುವಂತಹ ವಿಗ್ರಹಗಳನ್ನ ನಾಶ ಮಾಡಿದ್ದು ಅಲ್ಲದೆ ಅರಮನೆಯನ್ನ, ದೇವಾಲಯಗಳಲ್ಲಿರುವಂತಹ ಎಲ್ಲ ವಿಗ್ರಹಗಳನ್ನ, ಹಾಗೆ ಚಿನ್ನ ಬೆಳ್ಳಿ ಒಡವೆ ವಸ್ತ್ರಗಳನ್ನ ಕೂಡ ಸುಮಾರು 50 ಆನೆಗಳ ಮೇಲೆ ಇದನ್ನ ಅಫ್ಘಾನಿಸ್ತಾನಕ್ಕೆ ಸಾಗಿಸ್ತಾ ಅನ್ನೋಂಥದ್ದನ್ನ ಇತಿಹಾಸ ಹೇಳುತ್ತೆ. ಹಾಗಾಗಿ ಅತ್ಯಂತ ವಿಜೃಂಭಣೆಯಿದ್ದ ಒಂದು ಕಾಲದಲ್ಲಿ ಇದ್ದಂತಹ ಸೋಮನಾಥ ದೇವಾಲಯ ಈ ಗಜ್ನಿ ಮೊಹಮ್ಮದ್ನ ದಾಳಿಗೆ ತುತ್ತಾಗಿ ತನ್ನ ವೈಭವವನ್ನ ಕಳೆದುಕೊಳ್ಳುತ್ತೆ. ಆದರೆ ತದನಂತರದಲ್ಲಿ ಬಂದಂತಹ ಸೌರಾಷ್ಟ್ರದ ರಾಜ ಭೀಮದೇವ ಅದನ್ನು ಪುನರ್ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಈಗಲೂ ಕೂಡ ನಾವು ಗುಜರಾತದ ಸೌರಾಷ್ಟ್ರ ಪ್ರಾಂತ್ಯದಲ್ಲಿರುವಂತಹ ಸೋಮನಾಥ ದೇವಾಲಯವನ್ನು ಕಾಣಬಹುದು. ಈಗಲೇ ಇಷ್ಟೊಂದು ವೈಭವೋಪೇತವಾಗಿ ನಡೆಯತಕ್ಕಂತಹ ಪೂಜೆ ಪುನಸ್ಕಾರಗಳು ಆ ಕಾಲದಿಂದಲೂ ಕೂಡ ಇನ್ನೂ ಹೆಚ್ಚಿನ ಪ್ರವರ್ಧಮಾನದಲ್ಲಿತ್ತು. ಆದರೆ ಈ ಮಹಮ್ಮದೀಯರ ದಾಳಿಗೆ ತುತ್ತಾಗಿ ಅದು ತನ್ನ ವರ್ಚಸ್ಸನ್ನು ಸ್ವಲ್ಪ ಮಟ್ಟಿಗೆ ಕಳೆದುಕೊಳ್ತು. ಆದರೂ ಕೂಡ ಭಾರತದಲ್ಲಿರುವಂತಹ 12 ದ್ವಾದಶ ಲಿಂಗಗಳಲ್ಲಿ ಮೊದಲನೆಯದಾಗಿ ಸೋಮನಾಥ ದೇವಾಲಯ ನಿಲ್ಲುವಂಥದ್ದು. ಅಷ್ಟೊಂದು ಸಂಪದ್ಭರಿತವಾದಂತಹ ದೇವಾಲಯ, ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುವಂತಹ ಸಾಕ್ಷಾತ್ ಶಿವ ಅಲ್ಲಿ ನೆಲೆಗೊಂಡಿದ್ದಾನೆ ಅಂತ ಹೇಳಿ ನಂಬಲಾಗಿದೆ. ಹಾಗಾಗಿ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಹೇಗೆ ವೈಷ್ಣವರು 4 ಧಾಮಗಳನ್ನು ಸಂದರ್ಶನ ಮಾಡಬೇಕೋ ಅದೇ ರೀತಿಯಲ್ಲಿ ಶೈವರು ಕೂಡ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಬೇಕು ಅನ್ನುವಂಥದ್ದು ಇದೆ. ಒಂದು ವೇಳೆ ದರ್ಶನ ಭಾಗ್ಯ ಸಿಕ್ಕದೇ ಇದ್ರೂ ಕೂಡ ಈ ರೀತಿಯಲ್ಲಿ ಜ್ಯೋತಿರ್ಲಿಂಗಗಳ ಮಹಿಮೆಯನ್ನು, ಅದರ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಂಡ್ರೆ ಸಾಕು, ಸಾಕ್ಷಾತ್ ಶಿವನ ಕೃಪೆಗೆ ಪಾತ್ರರಾಗ್ತಾರೆ ಅನ್ನುವಂಥದ್ದನ್ನ ಹಿರಿಯರು ಹೇಳಿರೋ ಮಾತು. ಹಾಗಾಗಿ ವೀಕ್ಷಕರೇ, ತಾವು ಕೂಡ ಶ್ರದ್ಧಾಭಕ್ತಿಗಳಿಂದ 12 ಜ್ಯೋತಿರ್ಲಿಂಗಗಳ ಈ ಮಹಾಮಹಿಮೆಯನ್ನ ಆಲಿಸಿ ಕೇಳಿಸ್ಕೊಳ್ಳಿ. ಹಾಗೆ ಇತರರಿಗೂ ಕೂಡ ಇದರ ಬಗ್ಗೆ ಪ್ರಚಾರ ಮಾಡಿ. ಒಂದು ಪ್ರಚಾರ, ನೀವು ಅವರನ್ನ ಸಾಕ್ಷಾತ್ ಸೋಮನಾಥ ದೇವಾಲಯಕ್ಕೆ ದರ್ಶನಕ್ಕೆ ಕರೆದೊಯ್ಯುವಂತಹ ಭಾಗ್ಯ ನಿಮ್ಮದಾಗತ್ತೆ. ಅಂತಹ ಒಂದು ಪುಣ್ಯವನ್ನು ನೀವು ಸಂಪಾದನೆ ಮಾಡಿಕೊಳ್ತೀರಿ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿಯ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಬಂಧು ಮಿತ್ರರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ನೀಡಿ. ತಮಗೆಲ್ಲರಿಗೂ ಕೂಡ ಭಗವಂತನಾದ ಶಿವನು ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಹಾಗೆ ನಾಳೆ ನಾವು ಶ್ರೀಶೈಲದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೂಡ ನೋಡೋಣ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ನಿಮ್ಮ ದೈನಂದಿನ ಜೀವನದಲ್ಲಿ ಬದಲಾವಣೆಗಳನ್ನು ನಿರೀಕ್ಷೆ ಮಾಡುವಂತಹ ದಿನ. ಹಾಗಾಗಿ ಇದು ಸಾಧಾರಣ ದಿನಕ್ಕಿಂತ ಸ್ವಲ್ಪ ಉತ್ತಮವಾಗಿರುವಂತಹ ದಿನ. ಯಾವುದೇ ಪ್ರಯತ್ನದಲ್ಲಿ ತುಂಬ ಸಫಲತೆಯನ್ನು ಕಾಣುವಂತಹ ದಿನ ಇದು. ಹಾಗಾಗಿ ಪ್ರಯತ್ನ ಸ್ವಲ್ಪವಾದರೂ ಅದರಿಂದ ಬರುವಂತಹ ಫಲಿತಾಂಶ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿರುತ್ತೆ. ಇದು ನಿಮ್ಮ ಮನಸ್ಸಿಗೆ ತುಂಬ ಹಿತವನ್ನು ತರುವಂಥದ್ದು, ಸಂತೋಷವನ್ನು ತರುವಂತಹ ದಿನ. ಹಾಗೆ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ಬಹುಪಾಲು ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ದಿನ. ಹಾಗಾಗಿ ಇದು ಬಹಳ ಫಲಶ್ರುತಿಯನ್ನು ಕಾಣುವಂತಹ ದಿನ ಇದ್ದು, ಅದರಲ್ಲೂ ಕೆಲವು ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಅದರಲ್ಲೂ ಹಣಕಾಸಿನ ಸ್ಥಿತಿಗತಿಗಳು, ವ್ಯಾಪಾರ ವ್ಯವಹಾರಗಳು ಅಥವಾ ನಿಮ್ಮ ಸ್ವಂತ ಉದ್ಯೋಗ ಉದ್ದಿಮೆ, ಅದರಲ್ಲಿ ಸ್ವಲ್ಪ ಮಟ್ಟಿನ ಲಾಭವನ್ನು ನಿರೀಕ್ಷೆ ಮಾಡುವಂತಹ ದಿನ ಇದು. ಹಾಗಾಗಿ ಉತ್ತಮ ಪ್ರಗತಿ ಇದೆ, ಹಣ ಸಂಪಾದನೆ ಚೆನ್ನಾಗಿದೆ ಈ ದಿನ. ಜೊತೆಗೆ ವ್ಯಾಪಾರಸ್ಥರಿಗೆ ನೋಡಿ, ಏನಾದರೂ ದಾಸ್ತಾನು ಮಾಡಿಕೊಂಡ್ರೆ, ನೀವು ಸ್ವಲ್ಪ ಸ್ಟಾಕ್ ಅನ್ನೋಂಥದ್ದನ್ನು ಇಟ್ಕೊಂಡ್ರೆ
ಅಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂಥದ್ದಾಗತ್ತೆ. ಹಾಗಾಗಿ ನೀವು ಮಾಡುವಂತಹ ದಾಸ್ತಾನು ಮುಂದೆ ಹೆಚ್ಚಿನ ಬೆಲೆಯನ್ನು ತರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಅಲ್ಪ ಸ್ವಲ್ಪ ತೊಂದರೆಗಳಿರುವಂಥದ್ದು, ಅದನ್ನು ಏನಾದರೂ ಮಾಡಿ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಮುಂದುವರಿಯಿರಿ, ಒಳ್ಳೆಯದಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸೋಮಾರಿತನದಿಂದ ನೀವು ಎಲ್ಲಿರ್ತೀರೋ ಆ ಮನೆಯಲ್ಲೇ ಈ ಸಂದರ್ಭದಲ್ಲಿ ಇರಬೇಕಾಗತ್ತೆ. ಪ್ರಗತಿ ಅನ್ನುವಂಥದ್ದು ಇರೋದಿಲ್ಲ. ಇನ್ನು ವೈದ್ಯರಿಗೆ, ಕುಶಲಕರ್ಮಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ವಿಶೇಷವಾಗಿ ಉನ್ನತ ಸ್ಥಾನಮಾನ ಸಿಕ್ಕುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳಿಂದ ತುಂಬ ತೃಪ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಯುವತಿಯರಿಗೆ ವಿವಾಹ ನಿಶ್ಚಯ ಆಗುವಂತಹ ಸಂದರ್ಭ, ಒಳ್ಳೆಯ ಯೋಗ ಇದೆ. ಹಾಗೆ ಈ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಹಿರಿಯರು ನೀಡೋ ಸಲಹೆ, ಒಂದು ಮಾರ್ಗದರ್ಶನ ನಿಮಗೆ ಉತ್ತಮವಾದಂತಹ ಕೊಡುಗೆಯನ್ನು ತರುವಂಥದ್ದು. ಏಕೆಂದರೆ ಅಂಥ ಅಮೂಲ್ಯವಾದಂತಹ ಒಂದು ಸಲಹೆಯನ್ನು ನೀವು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಇದು ನಿಮ್ಮ ಭವಿಷ್ಯಕ್ಕೆ ಉತ್ತಮವಾದಂಥ ಅಡಿಪಾಯವಾಗುತ್ತೆ. ಜೊತೆಗೆ ನಿಮ್ಮ ಸಂಬಂಧದಲ್ಲಿ ಗಟ್ಟಿತನ ಮೂಡುತ್ತೆ. ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಯಾವುದೇ ಒಂದು ರೀತಿಯ ಸಂಬಂಧ ಇದ್ದರೂ ಕೂಡ ಅದೆಲ್ಲವೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ದಿನದಲ್ಲಿ ಹೊಂದಾಣಿಕೆಯಾಗುತ್ತೆ. ಆದ್ದರಿಂದ ಇದು ಫ್ರೂಟ್ಫುಲ್ ಡೇ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ಗಣಪತಿಯ ದರ್ಶನವನ್ನು ಮಾಡಿ. ಯಾವುದೇ ಸಣ್ಣ ಪುಟ್ಟ ವಿಘ್ನಗಳಿದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ, ಮನಸ್ಸಿಗೆ ಮತ್ತಷ್ಟು ನೆಮ್ಮದಿಯನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಷಭ ರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆಯನ್ನು ಕಾಣುವಂಥ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟಗಳೇನಾದರೂ ಉಂಟಾಗಿದ್ದರೆ ಅಥವಾ ಹಣಕಾಸಿನ ಕೊರತೆ ಅನ್ನುವಂಥದ್ದೇನಾದರೂ ಇದ್ದರೆ ಈ ದಿನದಲ್ಲಿ ಅಂಥ ಯಾವುದೇ ಒಂದು ನಷ್ಟವನ್ನಾಗಲಿ ಕೊರತೆಯನ್ನಾಗಲಿ ತುಂಬಿಸಿಕೊಳ್ಳುವಂಥ ಒಂದು ವಿಶೇಷ ಅವಕಾಶ ನಿಮಗೆ ಒದಗಿ ಬರುವಂಥದ್ದು. ಯಾವುದೋ ಒಂದು ಮೂಲದಿಂದ ಹಣಕಾಸಿನ ನೆರವು ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ಖರ್ಚು ವೆಚ್ಚಗಳಿಗಾಗಲಿ ಅಥವಾ ಬಂಡವಾಳ ಹೂಡಿಕೆಗಾಗಲಿ, ವ್ಯಾಪಾರ ವಿಸ್ತರಣೆಗಾಗಲಿ ಅಥವಾ ಬೇರೆ ಯಾವುದೇ ಉದ್ದೇಶಿತ ಕಾರ್ಯಕ್ಕೆ ಬಯಸುವಂತಹ ಹಣ ಈ ದಿನ ನಿಮ್ಮ ಕೈ ಸೇರುವಂಥದ್ದು. ಹಾಗಾಗಿ ಈ ದಿನ ಲಕ್ಷ್ಮೀ ಕಟಾಕ್ಷ ಬಹಳ ವಿಶೇಷವಾಗಿ ನಿಮಗೆ ಆಗುವಂಥ ದಿನ. ಅದರಲ್ಲೂ ಹಣಕಾಸಿನ ಸ್ಥಿತಿಯಲ್ಲಿ ಲಾಭಾಂಶ ಅನ್ನುವಂಥದ್ದು ಇದೆ. ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ಲಾಭಾಂಶ ಚೆನ್ನಾಗಿದೆ. ಇನ್ನು ಸಂಬಂಧಿಕರೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ಏನೋ ಮಾತಿಗೆ ಮಾತು ಸೇರಿ ಸ್ವಲ್ಪ ಕಲಹ ಮನಸ್ತಾಪ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಅದರಲ್ಲೂ ಹದವ ರೀತಿ ಮಾತಾಡುವಂಥದ್ದು ಬಹಳ ಉತ್ತಮ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು ಇದೆ. ನಿಮ್ಮ ಆರೋಗ್ಯವನ್ನು ಈ ಸಂದರ್ಭದಲ್ಲಿ ನೋಡಿಕೊಳ್ಳುವಂಥದ್ದು ಉತ್ತಮ. ಅದರಲ್ಲೂ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಪುತ್ರ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಮಕ್ಕಳಿಂದ ಒಂದು ವಿಶೇಷವಾದಂಥ ಸಂತೋಷದ ಸುದ್ದಿ ಬಂದರೂ ಮಕ್ಕಳ ಆರೋಗ್ಯದ ಬಗ್ಗೆ ಈ ದಿನ, ಅದರಲ್ಲೂ ಗಂಡು ಸಂತಾನದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಗೃಹ ನಿರ್ಮಾಣ ಮಾಡ್ತಾ ಇರುವಂಥವ್ರಿಗೆ ಅಲ್ಪ ಮಟ್ಟಿನ ತೊಂದರೆಗಳಾಗುವಂಥದ್ದು, ಇದು ತಾತ್ಕಾಲಿಕ, ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಉಂಟಾಗುವಂಥ ದಿನ. ಇನ್ನು ಸ್ನೇಹಿತರಿಂದನೋ ನಿಮಗೆ ಸಹಾಯಕ್ಕಿಂತ ಆತಂಕವೇ ಈ ದಿನ ಜಾಸ್ತಿ ಆಗುವಂಥದ್ದು. ಅವರಿಂದ ಏನೋ ಒಂದು ರೀತಿಯಲ್ಲಿ ಒತ್ತಡ, ಒಂದು ಟೆನ್ಷನ್ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಕೆಲವು ಗಣ್ಯ ವ್ಯಕ್ತಿಗಳಿಂದ ಬಹಳ ವಿಶೇಷವಾಗಿ ಸಹಾಯ ಇದೆ, ಆದರೆ ಅಂತಹ ಗಣ್ಯ ವ್ಯಕ್ತಿಗಳೇ ಕೆಲವೊಮ್ಮೆ ವಿರೋಧಿಗಳಾಗಿ ವರ್ತಿಸುವಂಥದ್ದು ಕೂಡ ಇದೆ. ಹಾಗಾಗಿ ಪರಿಸ್ಥಿತಿ ನಿಮ್ಮ ಕೈಮೀರಿ ಹೋಗೋದ್ರಿಂದ, ನಿಯಂತ್ರಣ ತಪ್ಪಿ ಹೋಗೋದ್ರಿಂದ ಈ ರೀತಿ ಅವಘಡಗಳಾಗುವಂಥದ್ದು. ಯಾರನ್ನು ನೀವು ಪರವಾಗಿಲ್ಲ ಅಂತ ಅಂದ್ಕೊಳ್ತೀರೋ ಅವರೇ ಈ ದಿನದಲ್ಲಿ ನಿಮಗೆ ಎದುರು ನಿಲ್ಲುವಂಥದ್ದಾಗುತ್ತೆ. ಹಾಗೆ ಯಾರಿಂದ ನೀವು ಸಹಾಯ ಆಗಲ್ಲ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರೋ ಅಂಥವರಿಂದನೇ ಸಹಾಯ ಆಗುವಂಥದ್ದು. ಹಾಗಾಗಿ ಇಂಥ ದ್ವಂದ್ವಗಳನ್ನು ಸಾಕ್ಷೀಕರಿಸುವಂತಹ ದಿನ ಇದು. ಹಾಗೆ ಮಧ್ಯಸ್ಥಿಕೆ ವಹಿಸೋದ್ರಿಂದ ಸ್ವಲ್ಪ ದ್ವೇಷ ಉಂಟಾಗುತ್ತೆ. ಹಾಗಾಗಿ ಯಾರ ಪಕ್ಷವನ್ನು ವಹಿಸಿ ಮಾತಾಡುವಂಥದ್ದಾಗಲಿ ಅಥವಾ ಒಂದು ತೀರ್ಮಾನವನ್ನು ಮಾಡುವಂಥದ್ದಾಗಲಿ ಈ ಸಂದರ್ಭದಲ್ಲಿ ಹೋಗಬೇಡಿ. ಇದು ಯಾರೋ ಒಬ್ಬರಿಗೆ ನೀವು ದ್ವೇಷಿಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ಭಾವವನ್ನು ಇಟ್ಕೊಂಡಿದ್ದಾರೆ, ಅದನ್ನು ಉಳಿಸಿ ಬೆಳೆಸಿಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ನಿಮ್ಮಿಂದ ಆಗಲಿ.
ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ತಾಳ್ಮೆಯನ್ನು ಇಟ್ಕೊಂಡ್ರೆ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಗಳಿಸ್ತೀರಿ. ಆದರೆ ತಾಳ್ಮೆ ಬಹಳ ಮುಖ್ಯವಾದ ಅಸ್ತ್ರ ನಿಮಗೆ. ಅದನ್ನು ಬಿಟ್ಟು ಯಾವುದೇ ಕೆಲಸವನ್ನು ಮಾಡಬೇಡಿ ಈ ಸಂದರ್ಭದಲ್ಲಿ. ಹಾಗೆ ಮನೆಯವರಿಗಾಗಿ ಈ ಸಂದರ್ಭದಲ್ಲಿ ನೀವು ತ್ಯಾಗ ಮಾಡುವಂಥದ್ದು ಅಂದರೆ ಒಂದು ಸ್ಯಾಕ್ರಿಫೈಸ್ ನೇಚರ್ ಇದೆಯಲ್ಲ, ಬಹಳ ಗರಿಷ್ಠವಾಗಿರುತ್ತೆ ಈ ದಿನದಲ್ಲಿ. ಯಾವುದೇ ಒಂದು ಬಾಪ್ತಿನಲ್ಲಿದ್ದರೂ ಕೂಡ ಮನೆಯವರು, ಕುಟುಂಬಸ್ಥರು, ನಿಮ್ಮನ್ನು ನಂಬಿರುವಂಥವ್ರು, ನೆರೆಹೊರೆಯವರು, ಬಂಧು ಮಿತ್ರರು ಚೆನ್ನಾಗಿರಲಿ ಅನ್ನುವಂಥ ಅಭಿಲಾಷೆ ನಿಮ್ಮ ಮನಸ್ಸಿನಲ್ಲಿ ಮೂಡುವಂಥದ್ದು. ಅದಕ್ಕಾಗಿ ಹೆಚ್ಚು ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಅಂತಹ ಕೆಲಸಗಳು ನಿಮಗೆ ಸ್ವಂತಕ್ಕೆ ತರುವಂತಹ ಲಾಭಕ್ಕಿಂತ ಇತರರಿಗೆ ತುಂಬ ಅನುಕೂಲತೆಗಳನ್ನು ಕಲ್ಪಿಸುತ್ತೆ. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ತುಂಬ ಅನುಕೂಲ ಉಂಟಾಗುವಂತಹ ದಿನ ಇದು. ಹಣಕಾಸಿನ ಒಂದು ವ್ಯವಸ್ಥೆ ಚೆನ್ನಾಗಿದೆ, ಅಂದರೆ ಲಾಭಾಂಶ ಇದೆ, ಆದರೆ ಖರ್ಚು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರುವಂಥದ್ದು. ಹಾಗಾಗಿ ಒಂದು ಕೈಯಲ್ಲಿ ಧನಲಾಭ ಬಂದರೆ ಮತ್ತೊಂದೆಡೆ ಖರ್ಚು ಉಂಟಾಗುವಂಥದ್ದು. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥ ಅಗತ್ಯತೆ ಕಾಣಿಸ್ತಾ ಇದೆ. ಇನ್ನು ಷೇರು ಮಾರಾಟಗಾರರಿಗೆ ಲಾಭ ಇದೆ, ಅದರಲ್ಲಿ ಉದ್ಯೋಗ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿ ಕಂಡುಬರುತ್ತೆ. ಏಕೆಂದರೆ ಆ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಅನುಭವ ಇದೆಯೋ ಅವರ ಒಂದು ಮಾತನ್ನು ಕೇಳ್ತೀರಿ, ಅವರ ಸಲಹೆಯಂತೆ ಇದನ್ನು ನಡೆಯಲಿಕ್ಕೆ ಪ್ರಯತ್ನ ಮಾಡೋದರಿಂದ ಸ್ವಲ್ಪ ಮಟ್ಟಿನ ಪ್ರಗತಿ ನಿಮಗೆ ಕಾಣಿಸ್ತಾ ಇದೆ. ವಿಶೇಷವಾಗಿ ಕ್ರೀಡಾಪಟುಗಳಿಗೆ ತುಂಬ ಯಶಸ್ಸು ಇರುವಂಥದ್ದು, ಯಾವುದೇ ಸ್ಪರ್ಧೆಗಳಲ್ಲಿ ಜಯಗಳಿಸಲಿಕ್ಕೆ ತುಂಬ ಅವಕಾಶಗಳಿದೆ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ವಿಶೇಷವಾಗಿ ನಿಮಗೆ ವಾಕ್ಶಕ್ತಿಯನ್ನು ಕೊಟ್ಟಿರುವಂಥವನು, ಆದ್ದರಿಂದ ಮಾತಿನಲ್ಲಾಗಲಿ ಸ್ಪರ್ಧೆಯಲ್ಲಾಗಲಿ ಈ ದಿನ ನಿಮ್ಮನ್ನು ಸೋಲಿಸುವಂಥವರೇ ಇಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ನೀವೇ ಮುಂಚೂಣಿಯಲ್ಲಿರ್ತೀರಿ. ಇನ್ನು ಬಟ್ಟೆ ವ್ಯಾಪಾರಿಗಳಿಗೆ, ಕಲಾವಿದರಿಗೆ ಧನಲಾಭ ಇದೆ, ಪ್ರಗತಿ ಇದೆ, ಜೊತೆಗೆ ಉತ್ತಮವಾದಂಥ ಆರೋಗ್ಯ ಕೂಡ ಇದೆ. ಹಾಗಾಗಿ ಅಂಥ ಆರೋಗ್ಯವನ್ನು ಕಾಪಾಡಿಕೊಂಡು ಈ ದಿನ ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂಥ ಕೆಲಸವನ್ನು ಮಾಡೋ ಮನಸ್ಸಾಗುತ್ತೆ. ನೋಡಿ, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಚೆನ್ನಾಗಿದ್ದರೆ ಏನಾದರೂ ಮಾಡಬಹುದು ಅನ್ನುವಂಥ ಒಂದು ಛಲ, ಒಂದು ಹಠ ಮನಸ್ಸಿಗೆ ಮೂಡುವಂಥದ್ದು, ಅದು ಕೂಡ ಈ ದಿನ ನಿಮ್ಮಿಂದ ಪ್ರಕಟವಾಗುತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಈ ದಿನ ಸ್ವಲ್ಪ ಮಾತಿನ ಬಗ್ಗೆ ವಿರಸವನ್ನು ತೋರಿಸುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನ, ಪ್ರಗತಿ ಹೊಂದಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಆದರೆ ಯಾವುದೋ ಒಂದು ಮಂಕು ನಿಮ್ಮ ಬುದ್ಧಿಗೆ ಕವಿದಂತೆ ಇರುವಂಥದ್ದು. ಹಾಗಾಗಿ ಅಂಥ ಒಂದು ಮಂಕಿನ ತೆರೆಯನ್ನು ಸರಿಸಿದರೆ ನೀವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ, ಸುಲಭವೂ ಆಗುತ್ತೆ. ಹಾಗಾಗಿ ನಿಮ್ಮ ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಿ ಈ ದಿನ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ. ಅದರಲ್ಲೂ ತೃತೀಯದಲ್ಲಿ ಚಂದ್ರ ಇದ್ದಾಗ ಅದು ವಿಶೇಷವಾಗಿ ಕೀರ್ತಿ ಸ್ಥಾನದಲ್ಲಿರುವಂಥದ್ದು. ಹಾಗಾಗಿ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಗೌರವವನ್ನು ಸಂಪಾದನೆ ಮಾಡ್ಕೊಳ್ತೀರಿ, ಒಳ್ಳೆಯ ಸ್ಥಾನಮಾನ ಇದೆ. ಅದರಲ್ಲೂ ಸಮಾಜದಲ್ಲಿ ನೀವು ಅಂತ ಹೇಳಿದ್ರೆ ಈ ದಿನದ ಕೆಲಸ ಕಾರ್ಯಗಳು, ಈ ದಿನದ ತೀರ್ಮಾನಗಳಾಗಲಿ, ಈ ದಿನದ ಅಭಿಪ್ರಾಯಗಳಾಗಲಿ ಬಹಳ ವಿಶೇಷವಾಗಿ ಮನ್ನಣೆಯನ್ನು ಗಳಿಸ್ಕೊಳ್ಳುತ್ತೆ. ವ್ಯಾಪಾರದಲ್ಲಿ ಪ್ರಗತಿ ಇದೆ, ಲಾಭ ಇದೆ. ಹಾಗೆ ಯಾವುದೇ ಒಂದು ಪರ್ಚೇಸ್ ಅನ್ನುವಂಥದ್ದು, ಖರೀದಿಯಲ್ಲೂ ಕೂಡ ಉತ್ತಮವಾದಂಥ ಅನುಕೂಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ನೌಕರರಿಗೆ ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು, ತೊಂದರೆ ಆಗುವಂಥ ಸಾಧ್ಯತೆ ಕೂಡ ತಳ್ಳಿಹಾಕೋ ಹಾಗಿಲ್ಲ. ಕೆಲಸದ ಒತ್ತಡ ಇದೆ, ಒತ್ತಡವನ್ನು ನಿಭಾಯಿಸಲಿಕ್ಕೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ನೆರವನ್ನು ಕೋರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಏಕಾಂಗಿಯ ಆಗಿ ಮಾಡುವಂಥ ಕೆಲಸಕ್ಕಿಂತ ಜೊತೆಯಲ್ಲಿ ಮಾಡುವಂಥ ಕೆಲಸಗಳು ಬಹಳ ಬೇಗ ಫಲವನ್ನು ಕೊಡುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಕೆಲಸ ಬಹಳ ಚೆನ್ನಾಗಿದೆ, ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ. ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಯಶಸ್ಸು ಇರುವಂಥದ್ದು. ಅದರಲ್ಲೂ ಕೌಟುಂಬಿಕವಾಗಿ ಹಾಗೆ ಪಾಲುದಾರಿಕೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ, ಕುಟುಂಬಸ್ಥರೇ ಸೇರಿ ಏನೇ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಈ ದಿನ ಪ್ರಗತಿಯತ್ತ ನಡೆಯುವಂಥದ್ದಾಗುತ್ತೆ.
ಗಣ್ಯ ವ್ಯಕ್ತಿಗಳ ಭೇಟಿ, ಇದರಿಂದ ಲಾಭಾಂಶ ಇದೆ. ಜೊತೆಗೆ ನಿಮ್ಮ ವ್ಯಾಪಾರಕ್ಕೋ ವ್ಯವಹಾರಕ್ಕೋ ಅಥವಾ ಯಾವುದೋ ಒಂದು ಚಟುವಟಿಕೆಗೆ ಗಣ್ಯ ವ್ಯಕ್ತಿಗಳ ಒಂದು ಭೇಟಿ, ಅವರ ಒಂದು ಸಹಾಯ ನಿಮಗೆ ಪೂರಕವಾಗಿದೆ. ಅದನ್ನು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ರಿ, ಅದು ಈ ದಿನ ನಿಮಗೆ ಪ್ರಾಪ್ತಿಯಾಗುವಂಥದ್ದಾಗುತ್ತೆ. ಇನ್ನು ಕುಟುಂಬದಲ್ಲಿ ತೀರಾ ಹತ್ತಿರದಲ್ಲಿರುವಂಥವ್ರು, ತೀರಾ ಬೇಕಾದಂಥವ್ರು, ಸ್ನೇಹಿತರು, ಬಂಧುಗಳು, ಅವರ ಮಧ್ಯೆ ಸ್ವಲ್ಪ ವೈಮನಸ್ಸು ಉಂಟಾಗುವಂಥದ್ದು. ಯಾಕೆಂದರೆ ಇಲ್ಲಿ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅನ್ನುವಂಥದ್ದು ಇದೆ. ನೀವು ಹೇಳೋದು ಅವ್ರಿಗೆ ಅಪರ್ಥವಾಗಿ ಕಾಣಿಸಿರುವಂಥದ್ದು, ಇದರಿಂದ ಸ್ವಲ್ಪ ವೈಮನಸ್ಸು ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವಿವಾದಗಳಿಂದ ದೂರ ಇರಬೇಕು. ಯಾವುದೇ ವಾದ ಮಾಡುವಂಥ ಸಂದರ್ಭ ಆಗಲಿ ಅಥವಾ ಭಿನ್ನಾಭಿಪ್ರಾಯಗಳು ಬರುವಂಥ ಸಂದರ್ಭ ಆಗಲಿ, ನಿಮಗೆ ಎಲ್ಲಿ ಸೋಲು ಖಂಡಿತ ಅನ್ನುವಂಥ ಒಂದು ಮನವರಿಕೆ ಆಗ್ತಾ ಇದ್ದಂತಹ ಸಂದರ್ಭ ಕೂಡ ಸ್ವಲ್ಪ ಎಚ್ಚರದಿಂದ ಇರಿ, ದೂರದಿಂದ ಇರಿ. ವಿದ್ಯಾರ್ಥಿಗಳಿಗೆ ಈ ದಿನ ಚಂಚಲದ ಮನಸ್ಸಿರುವಂಥದ್ದು, ಏಕಾಗ್ರತೆ ಇಲ್ಲ. ಒಂದು ವೇಳೆ ಏನಾದರೂ ಏಕಾಗ್ರತೆಯನ್ನು ಇಟ್ಟು ನಿಮ್ಮ ಓದಿನ ಬಗ್ಗೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಶ್ರದ್ಧೆಯಿಂದ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದ್ದರೆ ಯಶಸ್ಸು ಅದ್ಭುತವಾಗಿದೆ. ಆದರೆ ಆ ಮನಸ್ಸು ನಿಮಗೆ ಆ ಗುರಿಯನ್ನು ತಲುಪಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕಾಗಿ ಈ ದಿನ ಒಂದು ಧ್ಯಾನ, ಯೋಗ, ಪ್ರಾಣಾಯಾಮ ಮಾಡುವಂಥದ್ದು, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಈ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿ. ಜೊತೆಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ. ಅದ್ಭುತವಾದಂಥ ಯಶಸ್ಸು ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಎಲ್ಲರಿಗೂ ನೀವು ಸಹಾಯ ಮಾಡ್ತಾ ಇದ್ರಿ. ಆದರೆ ಈ ದಿನ ನಿಮ್ಮ ಸಹಾಯಕ್ಕೆ ಅಥವಾ ನಿಮ್ಮ ಒಂದು ಅನುಕೂಲಕ್ಕೆ ಯಾರೂ ಕೂಡ ಇಲ್ಲವಲ್ಲ ಅನ್ನುವಂಥ ಕೊರಗು ನಿಮ್ಮನ್ನು ತುಂಬ ಕಾಡುವಂಥದ್ದು. ಹಾಗಾಗಿ ನಿಮ್ಮಲ್ಲಿದ್ದಾಗ ಸಹಾಯ ಮಾಡುವಂಥದ್ದು ಸುಲಭ, ಆದರೆ ನಿಮಗೆ ಬೇಕಾದಂತಹ ಸಹಾಯವನ್ನು ಪಡ್ಕೊಳ್ಳುವಂಥದ್ದು ಬಹಳ ಕಷ್ಟ ಅನ್ನುವಂಥ ಒಂದು ಸತ್ಯದ ಪರಿಚಯ ಈ ದಿನ ನಿಮಗೆ ಆಗುವಂಥದ್ದು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಯಾರ ಸಹಾಯ ಕೂಡ ಈ ದಿನ ನಿಮಗೆ ಸಿಕ್ಕಲ್ಲ. ಇದು ಬಹಳ ರಿಮೋಟಲ್ಲಿ ಇರುವಂಥದ್ದು, ತುಂಬ ಪ್ರಯತ್ನ ಪಡಬೇಕಾಗತ್ತೆ ಈ ಸಂದರ್ಭದಲ್ಲಿ. ಆದರೆ ಸ್ನೇಹಿತರಿಂದ, ಅದರಲ್ಲೂ ನಿಮ್ಮ ಆಪ್ತ ಸ್ನೇಹಿತರಿಂದ ತುಂಬ ಸಹಾಯ ಉಂಟಾಗುವಂಥದ್ದು. ನಿಮ್ಮ ನಿರೀಕ್ಷೆಯಂತೆ ಅಂತಹ ಸಹಾಯ ನಿಮಗೆ ಸಿಕ್ಕತ್ತೆ. ಆಗ ಎಲ್ಲೋ ಒಂದು ಕಡೆ ಸಮಾಧಾನ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಕೊನೆಗೂ ಯಾರಾದರೂ ಒಬ್ಬರು ಸಿಕ್ಕಿದ್ರಲ್ಲ ಅನ್ನುವಂಥ ನಿಟ್ಟುಸಿರನ್ನು ಬಿಡುವಂಥ ಸಂದರ್ಭ ಇದು ಈ ದಿನ. ಏಕೆಂದರೆ ಅಂಥ ಒಂದು ಕ್ರಿಟಿಕಲ್ ಆಗಿರುವಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ ಈ ದಿನ. ಅದನ್ನು ತಾತ್ಕಾಲಿಕವಾದರೂ ಕೂಡ ಅದು ಅನುಭವಿಸಬೇಕು, ಅದನ್ನು ಎದುರಿಸಬೇಕು. ಅಂಥ ಒಂದು ಧೀಮಂತಿಕೆಯನ್ನು ಇಟ್ಕೊಳ್ಳಿ, ಸ್ವಲ್ಪ ಜಾಣ್ಮೆಯಿಂದ ಆ ಪರಿಸ್ಥಿತಿಯನ್ನು ನಿವಾರಣೆ ಮಾಡಿಕೊಳ್ಳಿ. ಇನ್ನು ಉದ್ಯೋಗ ನಿಮಿತ್ತ ಪ್ರಯಾಣ ಮಾಡುವಂತಹ ಸಂದರ್ಭ ಇದೆ, ಆದರೆ ಪ್ರಯಾಣ ಸೌಖ್ಯ ಸ್ವಲ್ಪ ಕಡಿಮೆ ಇದೆ, ಜಾಗ್ರತೆ. ಇನ್ನು ಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು ವಿದ್ಯಾರ್ಥಿಗಳಿಗೆ. ನೀವು ಎಷ್ಟು ಶ್ರಮ ಹಾಕ್ತಿರೋ ಇದೊಂದು ರೀತಿಯಲ್ಲಿ ಬಂಡವಾಳ ಇದ್ದಾಗೆ, ನಿಮ್ಮ ಶ್ರಮವೇ ಬಂಡವಾಳ. ಬಂಡವಾಳವನ್ನು ಇನ್ವೆಸ್ಟ್ ಮಾಡಿದಷ್ಟು ನಿಮಗೆ ಲಾಭಾಂಶವನ್ನು ತೆಗೆದುಕೊಳ್ಬೋದು, ಪಡ್ಕೊಳ್ಬೋದು. ಆದ್ದರಿಂದ ಈ ಸಂದರ್ಭದಲ್ಲಿ ಶ್ರಮ ಬಹಳ ಮುಖ್ಯವಾಗುತ್ತೆ ನಿಮಗೆ. ಇನ್ನು ಸ್ಥಿರಾಸ್ತಿ ವಿಚಾರಗಳಿಂದ ಸ್ವಲ್ಪ ದೂರ ಇರಬೇಕು. ಏಕೆಂದರೆ ಈ ದಿನ ಸ್ವಲ್ಪ ವಾದ ವಿವಾದಗಳಾಗುವಂಥದ್ದು, ಕೋರ್ಟು ಕಚೇರಿ ಮೆಟ್ಲು ಏರುವಂಥದ್ದು, ಅಥವಾ ಈಗಾಗಲೇ ಅಂಥ ಒಂದು ಘಟನೆಗಳು ಏನಾದರೂ ಸಂಭವಿಸ್ತಾ ಇದ್ದರೆ ಅದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದಾಗುತ್ತೆ. ಏಕೆಂದರೆ ದ್ವಿತೀಯದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಗೌರವಕ್ಕೂ ನಷ್ಟ, ಖರ್ಚು ಹಣಕಾಸಿನ ಸ್ಥಿತಿಗತಿಗಳಿಗೂ ಕೂಡ ಕೊರತೆ ಉಂಟಾಗುವಂಥ ದಿನ ಇದು. ಆದರೆ ಹಣಕಾಸಿನ ಸ್ಥಿತಿ ಉತ್ತಮಪಡಿಸಿಕೊಳ್ಳಲಿಕ್ಕೆ ಈ ದಿನ ನಿಮ್ಮ ಮನಸ್ಸನ್ನು ತುಂಬ ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಬೇಕು. ಯಾವುದೇ ವಿಚಾರಕ್ಕೆ ಟೆಂಪ್ಟ್ ಆಗಬಾರ್ದು. ಈ ಕೆಲಸ ಮಾಡಬೇಕು, ಇದರಿಂದ ಏನೋ ಬರುತ್ತೆ ಲಾಭ ಅಂಥೇಳಿ ಮುಂದೆ ಹೋಗುವಂಥದ್ದು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಯಿರಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಯುವಕರಿಗೆ ಉದ್ಯೋಗ ಲಭಿಸುವಂಥ ಯೋಗ ಇದೆ. ನಿಮ್ಮ ಪ್ರಯತ್ನ, ಆ ಪ್ರಯತ್ನಕ್ಕೆ ಅನುಗುಣವಾದಂಥ ಒಂದು ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು. ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಕೆಲವರು, ಅದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಕಲಾವಿದರಿಗೆ ಈ ದಿನ ಸ್ವಲ್ಪ ಸಂಕಷ್ಟದ ದಿನ. ನಿಮ್ಮ ನೋವು, ನಿಮ್ಮ ಒಂದು ದುಃಖ ಯಾರು ಕೂಡ ಕೇಳಿಸ್ಕೊಳ್ತಾ ಇಲ್ವಲ್ಲ ಅನ್ನುವಂಥ ಒಂದು ಕೊರಗು ಈ ದಿನ ನಿಮ್ಮನ್ನು ಕಾಡುವಂಥದ್ದು. ಆದರೆ ಇದೆಲ್ಲ ತಾತ್ಕಾಲಿಕವಾಗಿರುವಂಥದ್ದು, ರಾತ್ರಿ ಕಳೆದು ಹಗಲು ಬಂದೇ ಬರುತ್ತೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಿ. ಅದರಲ್ಲೂ ನಿಮ್ಮ ಮೈಂಡ್ ಅನ್ನುವಂಥದ್ದು ಏನಾದರೂ ವೀಕ್ ಆಗಿದ್ದರೆ, ಸಿಚುಯೇಷನ್
ಬಿಕಮ್ಸ್ ಪ್ರಾಬ್ಲಮ್. ಅದು ಅದೇ ಏನಾದರೂ ವೆನ್ ಯುವರ್ ಮೈಂಡ್ ಈಸ್ ಸ್ಟ್ರಾಂಗ್ ಸಿಚುಯೇಷನ್ ಬಿಕಮ್ಸ್ ಅನ್ ಆಪರ್ಚುನಿಟಿ. ಅಂಥ ಒಂದು ಆಪರ್ಚುನಿಟಿ ಈ ದಿನ ನಿಮಗೆ ಒದಗಿ ಬರುತ್ತೆ. ಧೈರ್ಯದಿಂದ ಎದುರಿಸಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ಯಾವುದಾದ್ರೂ ಅಮ್ಮನವರ ದರ್ಶನವನ್ನು ಮಾಡಿ. ಸ್ತ್ರೀ ಶಕ್ತಿ ದೇವಸ್ಥಾನ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು. ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ತುಂಬ ತೃಪ್ತಿದಾಯಕವಾದಂಥ ದಿನ. ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲೂ ಒಂದು ಸಣ್ಣದಾಗಿ ಪುಟ್ಟದಾಗಿ ಏನಾದರೂ ಒಂದು ಅನುಕೂಲಕರವಾದಂತಹ ಸನ್ನಿವೇಶ ಒದಗಿ ಬಂದರೂ ಅದರಿಂದ ತುಂಬ ತೃಪ್ತಿಯನ್ನು ಕಾಣುವಂಥವರು. ಕೆಲವರಿಗೆ ಎಷ್ಟೇ ಪ್ರಮಾಣದಲ್ಲಿ ಬಂದರೂ ಕೂಡ ಅವರ ಎತ್ತರಕ್ಕೆ ಅಳೆದು ಸುರಿದ್ರೂ ಕೂಡ ತೃಪ್ತಿ ಅನ್ನುವಂಥದ್ದು ಇಲ್ಲ. ಮತ್ತಷ್ಟು ಬೇಕು ಬೇಕು ಅನ್ನುವಂತಹ ಅತಿ ಆಸೆ ಅವರಿಗಿರುತ್ತೆ. ಆದರೆ ಈ ದಿನ ನಿಮಗೆ ಮಾತ್ರ ಇದ್ದುದರಲ್ಲೇ ತುಂಬ ಸಂಪೂರ್ಣವಾದಂಥ ತೃಪ್ತಿಯನ್ನು ಹೊಂದುವಂತಹ ದಿನ ಇದು. ಇದು ನಿಮ್ಮ ಮನಸ್ಥಿತಿಯನ್ನು ತೋರಿಸುತ್ತೆ. ಏಕೆಂದರೆ ಮನಸ್ಸು ಈ ದಿನ ಧನಾತ್ಮಕವಾಗಿದೆ. ಯಾವುದೇ ವಿಚಾರಗಳನ್ನಾದರೂ ಕೂಡ ಬಹಳ ವಿವೇಚನೆಯಿಂದ ಮಾಡುವಂಥದ್ದು. ಜೊತೆಗೆ ನಿಮ್ಮ ಸ್ನೇಹಿತರು, ಬಂಧುಗಳು ಅಥವಾ ನಿಮ್ಮ ಕುಟುಂಬಸ್ಥರು, ನಿಮ್ಮ ಸಂಗಾತಿ, ನಿಮ್ಮ ಮಕ್ಕಳು, ನಿಮ್ಮ ಸಹೋದ್ಯೋಗಿಗಳು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳೇನಿದೆಯೋ ಅದನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣ ಈ ದಿನ ನಿಮ್ಮಲ್ಲಿದೆ. ಆದರೆ ಈ ದಿನ ನೋಡಿ, ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಿ ಹಾಕಿಕೊಳ್ತೀರಿ. ಈ ದಿನ ಏನೋ ಒಂದು ತೊಂದರೆಗೆ, ಅದರಲ್ಲೂ ಸ್ವಯಂಕೃತ ಅಪರಾಧ, ನೀವೇ ಮಾಡಿಕೊಳ್ಳುವಂಥ ಒಂದು ತಪ್ಪು ಈ ದಿನ ನಿಮ್ಮನ್ನು ಒಂದು ಸ್ವಲ್ಪ ಇಕ್ಕಟ್ಟಿಗೆ ಸಿಕ್ಕಿಸತ್ತೆ. ಸ್ವಲ್ಪ ಜಾಗೃತರಾಗಿರಬೇಕು ಈ ಸಂದರ್ಭದಲ್ಲಿ. ಇನ್ನು ಪಾಲುದಾರಿಕೆ ವಿಚಾರದಲ್ಲಿ ಈ ದಿನ ಬಹಳ ಅದ್ಭುತವಾದಂತಹ ಯಶಸ್ಸಿದೆ. ಆ ಪಾಲುದಾರಿಕೆಯಿಂದ ಒಂದು ಒಳ್ಳೆಯ ಪಾಠವನ್ನು ಕಲ್ತ್ಕೊಳ್ತೀರಿ. ಒಳ್ಳೆಯ ಅನುಭವ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ಸಂದರ್ಭದಲ್ಲಿ. ಹಾಗೆ ನಂಬಿಕೆಗೆ ದ್ರೋಹ ಆಗುವಂಥದ್ದು ಈ ದಿನ. ಅತಿಯಾಗಿ ಯಾರನ್ನು ಕೂಡ ನಂಬಬೇಡಿ. ಆದರೆ ನಿಮ್ಮ ಜಾಯಮಾನ ಏನು ಅಂತ ಹೇಳಿದ್ರೆ, ಬೆಳ್ಳಗಿರುವುದೆಲ್ಲ ಹಾಲು ಅಂತ ನಂಬಕ್ಕೆ ಹೋಗ್ತೀರಿ. ಆ ನಂಬಿದವರಿಂದಲೇ ಬೆನ್ನಿಗೆ ಚೂರಿ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಹೀಗಾಗಿ ಎಷ್ಟೋ ಬಾರಿ ಇದನ್ನು ಅನುಭವಿಸಿದ್ದೀರಿ. ಈ ದಿನ ಕೂಡ ಅಂಥ ಒಂದು ಸನ್ನಿವೇಶ ಬರುವಂಥದ್ದಿದೆ. ಅದನ್ನು ತಪ್ಪಿಸ್ಕೊಳ್ಳುವಂಥದ್ದು ಬಹಳ ಜಾಣತನ, ಬಹಳ ಉತ್ತಮ. ಅದಕ್ಕೆ ಹಿರಿಯರು ಹೇಳ್ತಾರೆ, ಜೀವನದಲ್ಲಿ ಇಬ್ಬರನ್ನು ಯಾವತ್ತೂ ಕೂಡ ಮರೆಯಬಾರದಂತೆ. ಒಂದು, ನಮಗೆ ಅವರ ಅಗತ್ಯವಿದ್ದಾಗ ನಮ್ಮನ್ನು ದೂರ ಸರಿಸ್ತಾರಲ್ಲ, ಅಂಥವರನ್ನು ಮರಿಬಾರ್ದು. ಇನ್ನೊಂದು, ನಾವು ಕೇಳುವ ಮುನ್ನವೇ ನಮ್ಮ ಸಹಾಯಕ್ಕೆ ಯಾರು ಮುಂದಾಗ್ತಾರೋ ಅಂಥವರನ್ನು ಕೂಡ ಮರಿಬಾರ್ದು. ಹಾಗಾಗಿ ಈ ದಿನ ನಿಮಗೆ ಎರಡೂ ವರ್ಗದವರು ಕೂಡ ನಿಮ್ಮ ಸುತ್ತಮುತ್ತ ಇದ್ದಾರೆ. ಹಾಗಾಗಿ ನಂಬಿಕೆ, ತುಂಬ ನಂಬಿಕೆ ಇಟ್ಟಂಥವರೇ ಈ ದಿನ ನಿಮಗೆ ಮುಳುವಾಗುವಂಥದ್ದಿದೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಮುಂದುವರಿಯುವಂಥದ್ದು ಒಳ್ಳೆಯದು. ಇನ್ನು ಯುವಕರಿಗೆ, ಯುವತಿಯರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗಿದೆ. ಏಕೆಂದರೆ ಈಗಾಗಲೇ ಉದ್ಯೋಗದ ಬಗ್ಗೆ ಸ್ವಲ್ಪ ಕಾಳಜಿ ಕಳಕಳಿ ಇದೆ. ಸಿಗಬೇಕು, ಒಳ್ಳೆಯ ಕೆಲಸವನ್ನು ಮಾಡಬೇಕು, ಏನಾದರೂ ಸಂಪಾದನೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಮನಸ್ಸಿನಲ್ಲಿದೆ. ಅದಕ್ಕೆ ಅನುಗುಣವಾಗಿ ಈ ಸಂದರ್ಭದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಒತ್ತಡ ಇರುವಂತಹ ದಿನ. ಅದನ್ನು ಹೇಗೋ ಮಾಡಿ ನಿಭಾಯಿಸಬೇಕು. ಇಲ್ಲಾಂತ ಹೇಳಿದ್ರೆ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಈ ದಿನ ನಿಮ್ಮ ಮಿತ್ರರ ಸಹಾಯ, ಬಂಧುಗಳ ಸಹಾಯ ಅಥವಾ ಕುಟುಂಬಸ್ಥರ ಸಹಾಯವನ್ನು ಕೇಳಿ ಪಡೆಯುವಂಥದ್ದು ಉತ್ತಮ. ನೀವು ಮೌನವಾಗಿದ್ದರೆ ಯಾರೂ ನಿಮಗೆ ಸಹಾಯ ಮಾಡಲ್ಲ. ನಿಮಗೆ ಏನು ಬೇಕೋ ಅದನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ವೋಕಲ್ ಆಗಿರಬೇಕು, ಕೇಳಿಕೊಳ್ಬೇಕು. ಆಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಬಹಳ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ ಈ ದಿನ. ಹಾಗೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಈ ದಿನ. ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ತುಲಾರಾಶಿ. ತುಲಾರಾಶಿಯವರು ಈ ದಿನ ಹೊಸ ಯೋಜನೆಯನ್ನು ಹಾಕಿಕೊಳ್ಳುವಂತಹ ದಿನ. ಹೊಸದಾಗಿ ಏನೋ ಒಂದು ಪ್ರಾರಂಭ ಮಾಡ್ತೀರಿ, ಹೊಸ ಆಲೋಚನೆ ಬರುತ್ತೆ, ಹೊಸ ಯೋಜನೆ ಇದೆ. ಇದು ನಿಮಗೆ ತುಂಬ ಫಲವನ್ನು ತಂದುಕೊಡುವಂಥದ್ದು. ಫಲಶ್ರುತಿ ಚೆನ್ನಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಮಾಡುವಂಥ ಪ್ರಯತ್ನಕ್ಕೆ ಈ ದಿನ ಅಲ್ಲ, ಸ್ವಲ್ಪ ದಿನಗಳ ನಂತರ ಬರುವಂತಹ ಈ ಫಲ ಇದೆಯಲ್ಲ, ಇದು ಮನಸ್ಸಿಗೆ ಆ ಸಂದರ್ಭದಲ್ಲಿ ಸಂತೋಷವನ್ನು ತರುತ್ತೆ. ಆದರೆ ಈ ದಿನ ಅದು ಸಂತೃಪ್ತಿಯನ್ನು ತಂದುಕೊಡುತ್ತೆ. ಕೆಲಸ ಮಾಡಿದ್ದೀನಿ ಅನ್ನೋವಂಥ ಒಂದು ಭಾವ ಮನಸ್ಸಿನಲ್ಲಿ ಮೂಡುವಂಥದ್ದು. ಹಾಗಾಗಿ ಏನೋ ಒಂದು ಅಚೀವ್ಮೆಂಟ್ ಆಗುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಇದಕ್ಕೆ ಕೈ ಜೋಡಿಸಿದಂತಹ ಸ್ನೇಹಿತರು, ಬಂಧುಗಳು, ನಿಮ್ಮ ತಂದೆ ತಾಯಿಯಂದರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಸಂಗಾತಿ, ನಿಮ್ಮ ಸಹೋದ್ಯೋಗಿಗಳು, ಜೊತೆಗೆ ಭಗವಂತ,
ಇದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕಾಗಿರುವಂತಹ ಅಗತ್ಯತೆ ಈ ದಿನ ಕಾಣಿಸ್ತಾ ಇದೆ. ಹಾಗೆ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ವಾಹನಗಳಿಂದ ತೊಂದರೆ ಆಗಬಹುದು, ಜಾಗ್ರತೆ. ಇನ್ನು ಹಿರಿಯರ ವಿರೋಧ ಕೆಲವು ವಿಚಾರಗಳಲ್ಲಿದೆ, ನಿಮ್ಮ ಮನಸ್ಸಿನ ಅಭಿಪ್ರಾಯಕ್ಕೆ ತಕ್ಕಂತೆ ನಡೀಬೇಕು ಅನ್ನುವಂಥದ್ದು ನಿಮ್ಮ ವಿಚಾರಧಾರೆ. ಆದರೆ ಕುಟುಂಬಸ್ಥರು ಕುಟುಂಬದ ಮರ್ಯಾದೆಗಾಗಿ ಸ್ವಲ್ಪ ಅಡೆತಡೆಗಳನ್ನು ಒಡ್ಡುವಂಥವರಿದ್ದಾರೆ. ಹಾಗಾಗಿ ತುಂಬ ಸೂಕ್ಷ್ಮವಾದಂಥ ವಿಚಾರಗಳೇನಾದರೂ ಇದ್ದರೆ ಯಾರಾದರೂ ಒಬ್ಬರು ಮಧ್ಯಸ್ಥಿಕೆಯಲ್ಲಿ ಗುರುಗಳು ಅಥವಾ ಹಿರಿಯರು ನಿಮ್ಮ ತುಂಬ ಬೇಕಾದಂತಹ ಸ್ನೇಹಿತರ ಮೂಲಕ ಇಂತಹ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಬ್ಯಾಂಕ್ ನೌಕರರಿಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು, ಜಾಗ್ರತೆ ಬೇಕು. ಯಾಕೆಂದರೆ ಎಲ್ಲೋ ಒಂದು ಕಡೆ ಹಣಕಾಸಿನ ನಷ್ಟ ಉಂಟಾಗುವಂಥದ್ದು, ಎಲ್ಲೋ ಕಡೆ ಮೋಸ ಆಗುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿದೆ. ಜೊತೆಗೆ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ನೀವು ಉಪಯೋಗಿಸುವಂಥ ಆಹಾರವಾಗಲಿ ಅಥವಾ ನಿಮ್ಮ ಒಂದು ಟೇಸ್ಟ್ಗೆ, ಈ ನಾಲಿಗೆ ರುಚಿಯನ್ನು ಬಹಳ ಕೇಳಿಬಿಡುತ್ತೆ. ಹಾಗಾಗಿ ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರದು ಅನ್ನೋಂಥ ಒಂದು ಕಟ್ಟುಪಾಡು ಇರಲ್ಲ. ಇಂಥದ್ರಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ವ್ಯತ್ಯಾಸಗಳಾಗುತ್ತೆ, ಜಾಗ್ರತೆ. ಇನ್ನು ಅಕಾಲ ಭೋಜನ ಪ್ರಾಪ್ತಿಯಾಗುವಂಥದ್ದು ಕೆಲವರಿಗೆ ನೋಡಿ, ಟೈಮಿಗೆ ಸರಿಯಾಗಿ ಊಟ ಇಲ್ಲ, ಜೇಬಲ್ಲಿ ದುಡ್ಡಿದೆ ಆದರೂ ಕೂಡ ಊಟ ಮಾಡುವಷ್ಟು ಪುರುಸತ್ತಿಲ್ಲ, ಒತ್ತಡದ ಜೀವನ ಈ ಸಂದರ್ಭದಲ್ಲಿ ಇರುವಂಥದ್ದು. ಜೊತೆಗೆ ಕೆಲವರಿಗೆ ನೋಡಿ ನೀವೇ ಮಾಡಿಕೊಳ್ಳುವಂಥ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡತ್ತೆ. ಹಾಗಾಗಿ ಸ್ವಯಂಕೃತವಾಗಿ ಮಾಡಿಕೊಳ್ಳುವಂಥದ್ದು, ಬೇಕಂತಲೇ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿದೆ, ಕೆಲವು ದೋಷಗಳಿದೆ, ಅಂಥದ್ದನ್ನು ಸ್ವಲ್ಪ ಜಾಗ್ರತೆಯಿಂದ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ವಿದ್ಯಾರ್ಥಿಗಳಿಗೆ ದಿನ ಚೆನ್ನಾಗಿದೆ, ಸಾಧನೆ ಮಾಡಲಿಕ್ಕೆ ತುಂಬ ಅನುಕೂಲಕರವಾಗಿರುವಂಥದ್ದು. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಈ ದಿನ ನಿಮ್ಮ ಬಗ್ಗೆ ಸ್ವಲ್ಪ ಅನುಮಾನ ಪಡುವಂಥದ್ದಿದೆ. ಹಾಗಾಗಿ ನಿಮ್ಮ ಒಂದು ನಡತೆ ಆಗಲಿ, ಮಾತಾಗಲಿ ಅಥವಾ ಒಂದು ಕಮಿಟ್ಮೆಂಟ್ ಆಗಲಿ ಬಹಳ ಕ್ಲಿಯರ್ ಆಗಿರಬೇಕು. ಅದರಲ್ಲೂ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದರೆ ಮತ್ತೂ ಒಳ್ಳೆಯದು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಈ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡಿ. ಜೊತೆಗೆ ಈ ದಿನ ನೀವು ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿದೆ, ಬಹಳ ಸಂತೃಪ್ತಿಯ ಜೀವನ ನಡೆಸುವಂತಹ ದಿನ. ಎಲ್ಲ ರೀತಿಯಿಂದಲೂ ಕೂಡ ಬಹಳ ಕಂಫರ್ಟಬಲ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆಯೇ ವಾತಾವರಣಗಳನ್ನು ಸೃಷ್ಟಿ ಮಾಡಿಕೊಳ್ತೀರಿ. ಹಾಗಾಗಿ ಯಾವುದರಲ್ಲೂ ಕೂಡ ಕಾಂಪ್ರಮೈಸ್ ಅನ್ನುವಂಥದ್ದು ಇಲ್ಲ. ಕಾಂಪ್ರಮೈಸ್ ಆಗಿರುವಂಥ ವಿಚಾರಗಳಲ್ಲೆಲ್ಲ ಕೂಡ ಈ ದಿನ ತುಂಬ ಅನುಕೂಲತೆಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಈ ದಿನ ಅಧಿಕವಾದಂತಹ ತೃಪ್ತಿ ಇದೆ. ಯಾಕೆಂದರೆ ವರಮಾನ ಚೆನ್ನಾಗಿದೆ ಈ ದಿನ. ಅದರಲ್ಲೂ ವಿಶೇಷವಾಗಿ ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿರೋದ್ರಿಂದ, ಈ ಲಾಭ ಅಂತ ಹೇಳಿದ್ರೆ 11ನೇ ಮನೆಯಲ್ಲಿದ್ದಾನೆ, ಇದರಿಂದ ಸ್ನೇಹಿತರಿಂದ ಸುಖ ಇದೆ, ಬಂಧುಗಳಿಂದ ಸುಖ ಇದೆ, ಕುಟುಂಬದಿಂದ ಸುಖ ಇದೆ. ಹಾಗೆ ಈ ಸಂದರ್ಭ ಎಷ್ಟು ವಿಚಾರ ಅಂತ ಹೇಳಿದ್ರೆ, ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರೂ ಕೂಡ ನೀವು ಜಯಗಳಿಸ್ತೀರಿ. ಅದರಿಂದಲೇ ಸ್ಪರ್ಧಾಳುಗಳು, ಕ್ರೀಡಾ ಸ್ಪರ್ಧೆಗಳಿರ್ಬೋದು ಅಥವಾ ಪರೀಕ್ಷೆಯನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳಿರ್ಬೋದು, ಇನ್ನು ಯಾವುದೇ ಬೆಟ್ಟಿಂಗ್ಸ್ ಕಟ್ಟುವಂಥವ್ರು, ಇದು ಕಾನೂನಿನ ಪ್ರಕಾರ ಅಪರಾಧ. ಆದರೂ ಕೂಡ ಅಂಥ ವಿಚಾರಗಳಲ್ಲೂ ಈ ದಿನ ನಿಮಗೆ ಜಯಪ್ರಾಪ್ತಿಯಾಗುತ್ತೆ. ಇನ್ನು ಕಾರ್ಮಿಕ ವರ್ಗದವರಿಗೆ ಉತ್ತಮವಾದಂತಹ ದಿನ ಇದು. ಏಕೆಂದರೆ ನಿಮ್ಮ ಶ್ರಮಕ್ಕೆ ಒಂದು ಒಳ್ಳೆಯ ಗೌರವ ಸಿಕ್ಕುವಂಥದ್ದು, ಡಿಗ್ನಿಟಿ ಆಫ್ ಲೇಬರ್ ಈ ದಿನ ಏನು ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗುತ್ತೆ. ಆದರೆ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆಗೆ ಒಳಗಾಗುವಂಥದ್ದಾಗುತ್ತೆ. ಕೆಲಸ ಸ್ವಲ್ಪ ಜಾಸ್ತಿ ಆಗ್ಬೋದು, ಅದರಿಂದ ನಿಮ್ಮ ಮೈಂಡ್ ಸೆಟ್ ಮಾಡಿಕೊಳ್ಬೇಕು. ಎಂಥ ಕೆಲಸ ಬಂದರೂ ಅದನ್ನು ನಿರ್ವಹಣೆ ಮಾಡ್ತೀನಿ ಅನ್ನುವಂಥದ್ದಾಗಬೇಕು. ಆದರೆ ಹೆಚ್ಚುವರಿ ಕೆಲಸ ಬಂದರೆ ನಿಮ್ಮ ಮನಸ್ಸು ಈ ದಿನ ಅದನ್ನು ಅಕಾಮಡೇಟ್ ಮಾಡಲ್ಲ, ಇದರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದಾಗುತ್ತೆ. ಜೊತೆಗೆ ನೆರೆಹೊರೆಯವರೊಂದಿಗೆ ಈ ದಿನ ಸ್ವಲ್ಪ ಸೌಹಾರ್ದಯುತವಾಗಿ ನಡ್ಕೊಳ್ಳಿ. ಸ್ವಲ್ಪ ವಿಧೇಯತೆ ಬೇಕು, ಜೊತೆಗೆ ಸ್ವಲ್ಪ ಅನುಸರಣೆ ಬೇಕು. ಯಾಕೆಂದರೆ ಅವರು ಮಾಡುವಂಥ ಏನೋ ಒಂದು ಸಣ್ಣ ಪುಟ್ಟ ಲೋಪದೋಷಗಳು ನಿಮಗೆ ಈ ದಿನ ಸ್ವಲ್ಪ ದೊಡ್ಡದಾಗಿ ಕಾಣಿಸುವಂಥದ್ದು, ಇದರಿಂದ ಕಿರಿಕಿರಿ ಉಂಟಾಗುತ್ತೆ ಮನಸ್ಸಿಗೆ. ಜೊತೆಗೆ ಮನೆಯಲ್ಲಿರುವಂಥ ಕುಟುಂಬಸ್ಥರು ಯಾರಿದ್ದಾರೆ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಕ್ಕಳು ಅಥವಾ ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವರು ಯಾರಾದರೂ ಇದ್ದರೆ ಅವರ ಜೊತೆ ಈ ದಿನ ಸ್ವಲ್ಪ ಫ್ರೆಂಡ್ಲಿಯಾಗಿ ಇರಬೇಕು. ಯಾಕೆಂದರೆ ಎಲ್ಲ ಒಂದು ಕಡೆ ಮತ್ತೆ ಮನಸ್ತಾಪಗಳಾಗುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಹಾಗೆ ಅಧಿಕವಾದಂತಹ ಖರ್ಚು ಈ ದಿನ ಆಗುತ್ತೆ. ಆದಾಯ ಚೆನ್ನಾಗಿದೆ, ಖರ್ಚು ಕೂಡ ಆಗುವಂಥದ್ದು. ಅದರಲ್ಲೂ
ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗುವಂಥದ್ದಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚಾಗುವಂಥದ್ದು, ಮನೆಗೆ ಅಲಂಕಾರಿಕ ವಸ್ತುಗಳನ್ನು ತರಬೇಕು ಅನ್ನುವಂಥ ಬಾಪ್ತಿಗೆ ಖರ್ಚಾಗುವಂಥದ್ದು, ಒಡವೆ ವಸ್ತ್ರಗಳನ್ನು ಕೊಳ್ಳಬೇಕು ಅನ್ನುವಂಥದ್ದು, ಅದು ನಿಮ್ಮ ಒಂದು ಯೋಜನೆ ಮೀರಿ ಆಗೋದರಿಂದ ಸ್ವಲ್ಪ ವೆಚ್ಚದ ಬಾಪ್ತು ನಿರ್ವಹಣೆಯಲ್ಲಿ ಜಾಗೃತರಾಗಿರಿ. ಇನ್ನು ಕೆಲವರಿಗೆ ಸ್ವಲ್ಪ ಆಲಸ್ಯ ಮನೋಭಾವ ಇರುವಂಥದ್ದು, ಸೋಮಾರಿತನ ಇರುವಂಥದ್ದಿದೆ, ಅದನ್ನು ಬಿಟ್ಟರೆ ಈ ದಿನ ಬಹಳ ಯಶಸ್ವಿ ದಿನವಾಗುತ್ತೆ ನಿಮಗೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನ ಮಾಡುವಂಥದ್ದು ಅಥವಾ ಸ್ತೋತ್ರವನ್ನು ಪಠನ ಮಾಡುವಂಥದ್ದನ್ನು ಮಾಡಿ ಉತ್ತಮವಾದಂತಹ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ. ಅದರಲ್ಲೂ ನಿಮ್ಮತನ ಏನು ಅನ್ನುವಂಥದ್ದನ್ನು ತೋರಿಸ್ಕೊಡ್ಬೇಕು, ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡುವಂತಹ ದಿನ. ಒಂದು ಒಳ್ಳೆಯ ಉದ್ಯೋಗ, ಒಳ್ಳೆಯ ಕೆಲಸ, ಒಳ್ಳೆಯ ಚಟುವಟಿಕೆ ಅಥವಾ ಹಣಕಾಸಿನ ನಿರ್ವಹಣೆಗೆ ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರ ಉದ್ದಿಮೆ, ಇದರಿಂದ ಸ್ವಲ್ಪ ಲಾಭಾಂಶ ಇದೆ, ಸ್ವಲ್ಪ ಮನಸ್ಸಿಗೆ ತೃಪ್ತಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಸಿಗ್ತಾ ಇದೆ. ಮಾನಸಿಕವಾಗಿ ಸ್ವಲ್ಪ ಉದ್ವೇಗ ಇರುವಂತಹ ದಿನ, ಸ್ವಲ್ಪ ಟೆನ್ಷನಲ್ಲಿ ಇರ್ತೀರಿ ಈ ದಿನದಲ್ಲಿ, ಆದರೂ ಕೂಡ ಪ್ರಶಾಂತವಾಗಿ ನೆಮ್ಮದಿಯಾಗಿ ಕೆಲವು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರೆ ನಿಮಗೆ ಅನುಕೂಲಕರವಾದಂಥ ಒಂದು ಫಲಿತಾಂಶ ಸಿಕ್ಕತ್ತೆ ಕೊನೆಗೆ. ಇನ್ನು ಅಧಿಕಾರದಿಂದ ಅಥವಾ ಅಧಿಕಾರಿಗಳಾಗಿದ್ದರೆ ಈ ಸಂದರ್ಭ ಒತ್ತಡ ಜಾಸ್ತಿ ಇರುವಂಥದ್ದು, ಕೆಲಸ ಕಾರ್ಯಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಒತ್ತಡ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗೆ ಸಂತೋಷದ ವಾತಾವರಣದ ಸಂದರ್ಭದಲ್ಲಿ ಏನೋ ಒಂದು ಮನಸ್ಸಿಗೆ ಕಹಿ ಘಟನೆಗಳು ಜರುಗುವಂಥದ್ದು ಆಗುತ್ತೆ. ಸಂತೋಷ ಪಡಬೇಕು, ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ಅಂತಾರಲ್ಲ, ಆ ರೀತಿಯಲ್ಲಿ ಈ ದಿನ ಆಗುವಂತಹ ಸಾಧ್ಯತೆ ಕೂಡ ಇದೆ, ಅಂತಹ ಸಂಭವ ಇದೆ. ಸ್ವಲ್ಪ ತೊಂದರೆಗಳಾದರೂ ಕೂಡ ಅದನ್ನು ನಿಭಾಯಿಸಬೇಕು, ಇದು ತಾತ್ಕಾಲಿಕವಾಗಿರುವಂಥದ್ದು. ಆದರೆ ಮನಸ್ಸನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಕೌಟುಂಬಿಕ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಏರುಪೇರುಗಳಾಗುವಂಥದ್ದಿದೆ, ಮಾತಿಗೆ ಮಾತು ಬೆಳೆಯುವಂಥದ್ದಿದೆ, ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಕೂಡ ಈ ದಿನ ನಿಮಗೆ ಇರಬೇಕಾಗತ್ತೆ. ದೂರ ಪ್ರಯಾಣ ಸಂಭವ ಇದೆ, ಪ್ರಯಾಣ ನಿಮಗೆ ಸುಖವನ್ನು ತರುತ್ತೆ, ಆದರೆ ಉದ್ದೇಶಿತ ಕಾರ್ಯವನ್ನು ಈಡೇರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಸ್ವಲ್ಪ ಕೆಟ್ಟ ನಿರ್ಧಾರಗಳಿಂದ ದೂರ ಇರಬೇಕು, ಮನಸ್ಸು ಬಹಳ ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು. ಇನ್ನು ಆರೋಗ್ಯದಲ್ಲಿ ಚೇತರಿಕೆ ಇದೆ, ಹಾಗಾಗಿ ಅಂಥ ಆರೋಗ್ಯವನ್ನು ಈ ದಿನ ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಅಂದರೆ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅದರಲ್ಲೂ ಶ್ರಮ ವಹಿಸಿ ಕೆಲಸ ಮಾಡುವಂಥ ಸಂದರ್ಭ ಏನಾದರೂ ಬಂದರೆ ಸ್ವಲ್ಪ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಅದು ಹೆಚ್ಚಿನ ಫಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥ ಒಳ್ಳೆಯ ಯೋಗ ನಿಮಗೆ ಈ ದಿನ ಇದೆ. ಇದರಿಂದ ಮನಸ್ಸಿನಲ್ಲಿರುವಂತಹ ಕ್ಲೇಶಗಳಾಗಲಿ, ಭಯ ಭೀತಿ ನಿವಾರಣೆಯಾಗುತ್ತೆ. ಭಗವಂತನನ್ನು ಎಷ್ಟು ನಂಬುತ್ತೀರೋ ಅಷ್ಟು ನಿಮಗೆ ಈ ದಿನ ಅವನ ಕೃಪೆಗೆ ಒಳಗಾಗುವಂಥದ್ದು. ಈ ರೀತಿಯಲ್ಲಿ ಭಯ, ಒಂದು ಕ್ಲೇಶ, ದುಃಖ ನಿವಾರಣೆಯಾಗುತ್ತೆ. ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಮುಖ್ಯ. ಅದರಲ್ಲೂ ಸಾಧಕ ಬಾಧಕಗಳನ್ನು ಅಳೆದು ತೂಗಿ ತೀರ್ಮಾನಗಳನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ ಈ ಸಂದರ್ಭದಲ್ಲಿ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಹೇಳುವಂಥ ಮಾತನ್ನು ಇದನ್ನು ಕೇಳಿಸ್ಕೊಳ್ಳಿ, ಏಕೆಂದರೆ ಅವರ ಸಲಹೆ ಬಹಳ ಉಪಯುಕ್ತವಾಗಿ ನಿಮಗೆ ಬೇಕಾಗುತ್ತೆ. ವಿದ್ಯಾರ್ಥಿಗಳು ಅಷ್ಟೇ, ಈ ಸನ್ನಿವೇಶ ಏನಿದೆ, ಸಿಚುಯೇಷನ್ ಏನಿದೆಯೋ ಅದಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗುವಂಥ ಒಂದು ಮನೋಧರ್ಮವನ್ನು ರೂಢಿಸ್ಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ಅತ್ಯುತ್ತಮ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ, ಮಕರ ರಾಶಿಯವರಿಗೆ ನೀವು ಗಳಿಸಿರುವಂತಹ ಆಸ್ತಿಯಿಂದ ಅಥವಾ ನಿಮ್ಮ ಪಿತ್ರಾರ್ಜಿತವಾಗಿ ಬಂದಿರುವಂತಹ ಆಸ್ತಿಯಿಂದ ಒಳ್ಳೆಯ ಲಾಭ ಇದೆ. ಆ ಆಸ್ತಿಯನ್ನೇ ಈ ದಿನ ಬಂಡವಾಳವನ್ನಾಗಿ ಮಾಡಿಕೊಂಡು ಕೆಲವರು ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಇದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ, ಇದರಿಂದ ಒಟ್ಟಾರೆ ಧನಲಾಭ ಇದೆ. ಜೊತೆಗೆ ವೃತ್ತಿಯಲ್ಲಿ ಬದಲಾವಣೆಯ ಸಂಭವ ಇದೆ. ಬದಲಾವಣೆಯನ್ನು ಬಯಸ್ತಾ ಇರುವಂಥವರು ಅಥವಾ ಒಂದು ಬಡ್ತಿ ಸಿಗಬೇಕು, ವರ್ಗಾವಣೆ ಆಗಬೇಕು ಅಥವಾ ಬೇರೊಂದು ಕೆಲಸ ಸಿಗಬೇಕು, ನಿಮ್ಮ ಶ್ರಮಕ್ಕೆ ಅಥವಾ ನಿಮ್ಮ ಒಂದು ಟ್ಯಾಲೆಂಟ್ಗೆ ಅನುಗುಣವಾಗಿರುವಂಥ ಒಂದು ಚಟುವಟಿಕೆ ಇರಲಿ ಅನ್ನೋ ಅಂಥ ಬಯಕೆ ಯಾರಿಗಿದೆಯೋ ಅಂಥವ್ರಿಗೆಲ್ಲ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ
ಉತ್ತರ ಸಿಕ್ಕುವಂಥದ್ದು. ಒಳ್ಳೆಯ ಫಲಿತಾಂಶವನ್ನು ನೀವು ನಿರೀಕ್ಷೆ ಮಾಡಿದಷ್ಟು ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಗುತ್ತಿಗೆದಾರರಿಗೆ ತುಂಬ ಧನಲಾಭ ಇದೆ, ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರಿಗೆ ಒಳ್ಳೆಯ ಲಾಭ ಇದೆ, ಷೇರು ದಲ್ಲಾಳಿಗಳಿಗೆ ಈ ದಿನ ಲಾಭ ಇದೆ. ಏಕೆಂದರೆ ನೀವು ಎಷ್ಟು ಶ್ರಮ ಹಾಕ್ತಿರೋ ಅಷ್ಟು ಕೂಡ ನಿಮಗೆ, ಅದರಲ್ಲೂ ಪ್ರಾಮಾಣಿಕವಾದಂತಹ ಒಂದು ಶ್ರಮ, ಡೆಡಿಕೇಷನ್, ಇದರಿಂದ ಹೆಚ್ಚಿನ ಲಾಭಾಂಶವನ್ನು ನೀವು ನೋಡ್ತೀರಿ. ಆದರೆ ಅಧಿಕಾರಿಗಳ ಅವಕೃಪೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ನೋಡಿ, ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಬಗ್ಗೆ ಸ್ವಲ್ಪ ಅನುಮಾನದಿಂದ ನೋಡುವಂತಹ ಸ್ವಭಾವ ಈ ದಿನ ಬರಬಹುದು. ಹಾಗಾಗಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥ ಸಂದರ್ಭ ಇದು. ಜೊತೆಗೆ ಸಹೋದರರು, ಸಹೋದರಿಯರು ನಿಮ್ಮ ಒಂದು ಅಭಿಪ್ರಾಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ನೀವೊಂದು ಹೇಳ್ತೀರಿ, ಅದು ಅವ್ರಿಗೆ ಇಷ್ಟ ಆಗಲ್ಲ. ಇದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮನೆಯಲ್ಲಿ ಮೂಡುವಂಥದ್ದಾಗುತ್ತೆ. ಅಥವಾ ಅವರೇನಾದರೂ ದೂರದಲ್ಲಿದ್ದರೂ ಕೂಡ ಈ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನೋವಂಥದ್ದನ್ನು ಯಾವುದೋ ಒಂದು ಮೂಲದಿಂದ, ಯಾವುದೋ ಒಂದು ರೀತಿಯಿಂದ ನಿಮಗೆ ಗೊತ್ತಾಗುವಂಥದ್ದಾಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಗುವಂಥದ್ದು. ಇನ್ನು ದ್ರವ್ಯ ನಷ್ಟ ಉಂಟಾಗುವಂಥದ್ದು. ದ್ರವ್ಯ ನಷ್ಟ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಅಜಾಗರೂಕತೆಯಿಂದ ಮಾಡುವಂಥ ಯಾವುದೇ ಕೆಲಸ ನಷ್ಟಕ್ಕೆ ಒಳಗಾಗುವಂಥದ್ದಾಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು, ಅಲರ್ಟ್ ಆಗಿರಬೇಕು ಅನ್ನುವಂಥದ್ದು. ಈ ದಿನದ ಖರೀದಿಯಲ್ಲಿ ಮೋಸ ಹೋಗುವಂಥದ್ದು ಏನಾದರೂ ಪ್ರಸಂಗ ಬಂದರೆ ಸ್ವಲ್ಪ ಜಾಗೃತರಾಗಿರಿ. ಹಾಗಾಗಿ ಆ ಮೋಸವನ್ನು ಕೂಡ ತಡಿಬೋದು, ಜೊತೆಗೆ ಅಂಥ ಒಂದು ಖರೀದಿ ನಿಮಗೆ ಅನುಕೂಲಕರವಾಗಿ ಇರುತ್ತೆ. ಕೆಲವರಿಗೆ ದೈಹಿಕ ಬಾಧೆ ಇದೆ, ಪ್ರಯಾಣದಿಂದಲೋ ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಸಣ್ಣ ಪುಟ್ಟ ಒಂದು ತೊಂದರೆಗಳು, ಏನೋ ಒಂದು ಅಂಗ ಊನ ಆಗುವಂಥದ್ದು, ತರಕಾರಿ ಹೆಚ್ಚುವಾಗ ಚಾಕುವಿನಿಂದ ಒಂದು ಕೈಯನ್ನು ಸ್ವಲ್ಪ ತೊಂದರೆಗೆ ಒಳಪಡಿಸ್ಕೊಳ್ಳುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ತುಂಬ ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಪ್ರಯಾಣದ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸುವಂಥ ಸಂದರ್ಭ ಇದು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ ಈ ದಿನ ಶ್ರದ್ಧೆಯಿಂದ. ಹಾಗೆ ಈ ದಿನ ವಿಶೇಷವಾಗಿ ನೀವು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಅಷ್ಟಮ ಅಂತ ಹೇಳಿದ್ರೆ ದುಸ್ಥಾನದಲ್ಲಿ ಚಂದ್ರ. ಇದರಿಂದ ಸ್ವಲ್ಪ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಮಂದಗತಿಯಲ್ಲಿ ಸಾಗುವಂಥದ್ದು, ಬಹಳ ನಿಧಾನವಾಗಿ ಸಾಗುವಂಥದ್ದು. ನಿಮ್ಮ ಸ್ಪೀಡ್ಗೆ ಈ ದಿನ ಯಾವುದು ಕೂಡ ನಡೆಯಲ್ಲ. ಇದರಿಂದ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ನೆಮ್ಮದಿ ಇಲ್ಲದ ಜೀವನ. ನೋಡಿ, ಎಷ್ಟೋ ಪ್ರಯತ್ನ ಪಡ್ತೀರಿ, ಒಂದು ಆರಾಮವಾಗಿರಬೇಕು, ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಮನೆಯಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಇರಬೇಕು ಅಂಥೇಳಿ ಬಯಸ್ತೀರಿ. ಆದರೆ ಅದು ಸ್ವಲ್ಪ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಉಂಟು ಮಾಡುವಂಥದ್ದು. ನಿಮ್ಮ ಕೈಲಿಲ್ಲ, ಔಟ್ ಆಫ್ ಯುವರ್ ಕಂಟ್ರೋಲ್. ಹಾಗಾಗಿ ಎಲ್ಲವೂ ಮಿತಿಮೀರಿ ಹೋಗ್ತಾ ಇದೆಯಲ್ಲ ಅನ್ನುವಂಥ ಚಿಂತೆ ಕೂಡ ನಿಮ್ಮನ್ನು ಈ ಸಂದರ್ಭದಲ್ಲಿ ಕಾಡುವಂಥದ್ದಾಗುತ್ತೆ. ವ್ಯವಸಾಯದಲ್ಲಿ, ಕೃಷಿಯಲ್ಲಿ, ಹೈನುಗಾರಿಕೆಯಲ್ಲಿ ಸ್ವಲ್ಪ ನಿರುತ್ಸಾಹ ಇರುವಂಥದ್ದು, ಆಸಕ್ತಿನೇ ಇಲ್ಲ, ಏನೋ ಒಂದು ರೊಟೀನಾಗಿ ನಡೀಬೇಕಲ್ಲ, ನಡೀತಾ ಇದೆ ಅಷ್ಟೇ ಈ ಸಂದರ್ಭ. ಹಾಗೆ ಕಾರ್ಮಿಕರಿಗೆ, ಕೈಗಾರಿಕೆ ಉದ್ದಿಮೆದಾರರಿಗೆ, ಕೃಷಿಕರಿಗೆ, ಹೈನುಗಾರಿಕೆ ಅಥವಾ ತೋಟದ ಬೆಳೆಗಾರರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು. ಸೋಮಾರಿತನದಿಂದ ದುಡಿಮೆ ಕಡಿಮೆ ಆಗುತ್ತೆ, ಈ ದುಡಿಮೆಯಿಂದ ಬರುವಂಥ ವರಮಾನ ಕೂಡ ಕಡಿಮೆ, ಜೊತೆಗೆ ಇದಕ್ಕೆ ಇನ್ವೆಸ್ಟ್ ಮಾಡಿರುವಂಥದ್ದು ಏನಿದೆಯೋ ಇದು ನಷ್ಟವಾಗಿ ಪರಿಣಮಿಸುವಂಥದ್ದು ಈ ದಿನ. ಇನ್ನು ಗಣ್ಯ ವ್ಯಕ್ತಿಗಳಿಗೆ ಸ್ವಲ್ಪ ಪ್ರತಿಷ್ಠೆಯ ದಿನ ಇದು. ನಾನು ನನ್ನದು ಅನ್ನುವಂಥದ್ದು ಇದಕ್ಕಾಗಿ ಪರದಾಡುವಂಥದ್ದು. ಹಾಗಾಗಿ ನಿಮ್ಮ ತನವನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೋಗುವಂಥದ್ದು, ಅಲ್ಲಿ ಹೋರಾಟ ಮಾಡುವಂಥದ್ದು. ಕೆಲವರಿಗೆ ಈ ಜೀವನ ನಿರ್ವಹಣೆಯ ಹೋರಾಟ ಇರುವಂಥದ್ದು, ಅಸ್ತಿತ್ವದ ಪ್ರಶ್ನೆಯೇ ಬರುವಂಥದ್ದಾಗುತ್ತೆ. ಆದ್ದರಿಂದ ಈ ದಿನ ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಳಿಕ್ಕೆ ಸ್ವಲ್ಪ ಓಡಾಟನೂ ಇದೆ, ಹೋರಾಟನೂ ಕೂಡ ಈ ಸಂದರ್ಭದಲ್ಲಿದೆ. ಇನ್ನು ವಿಜ್ಞಾನಿಗಳಿಗೆ ಮಾತ್ರ ತುಂಬ ಯಶಸ್ಸು ಸಿಕ್ಕುವಂಥದ್ದು. ಯಾರು ರಿಸರ್ಚ್ ಫೀಲ್ಡಲ್ಲಿದ್ದಾರೋ ಅಂಥವ್ರಿಗೆ ಈ ದಿನ ಬಹಳ ಅದ್ಭುತವಾದಂಥ ಯಶಸ್ಸು. ಜೊತೆಗೆ ಈ ದಿನ ಕ್ರಯ ವಿಕ್ರಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು, ಯಾಕೆಂದರೆ ಮೋಸ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲೂ ಪ್ರಯಾಣದ ಸುಖ ಕಡಿಮೆ ಇರೋದರಿಂದ ಸೌಖ್ಯ ಇಲ್ಲ. ಹಾಗಾಗಿ ವಾಹನದಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು, ವಾಹನದಿಂದ ದೂರ ಇದ್ದರೆ ಒಳ್ಳೆಯದು ಈ ದಿನದಲ್ಲಿ. ಯಾಕೆಂದರೆ ವಾಹನ ಓಡಿಸುವಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗುವಂಥದ್ದು, ಇದರಿಂದ ಏನೋ ಸಣ್ಣ ಪುಟ್ಟ ಅವಘಡಗಳು ಸಂಭವಿಸುವಂಥದ್ದು ಕೂಡ ಇದೆ ಕೆಲವರಿಗೆ. ಅದರಿಂದ ತುಂಬ ಜಾಗ್ರತೆ, ತುಂಬ ಎಚ್ಚರಿಕೆಯಿಂದನೇ ಇರಬೇಕು ಈ ಸಂದರ್ಭ ವಾಹನವನ್ನು ಓಡಿಸುವಂಥ ವಾಹನ ಸವಾರರು. ಇನ್ನು
ಕಾರ್ಯಗಳಲ್ಲಿ ಕೆಲವೊಮ್ಮೆ ವಿಘ್ನಗಳಾಗುವಂಥದ್ದು. ಯಾಕೆಂದರೆ ನಿಮ್ಮ ಹಿತಶತ್ರುಗಳು ನಿಮ್ಮ ಸುತ್ತಮುತ್ತ ಇದ್ದಾರೆ, ಅಂಥವರಿಂದ ಏನೋ ಒಂದು ವಿಘ್ನಗಳಾಗುವಂಥದ್ದು. ಕಾರ್ಯ ಸುಲಭವಾಗಿ ಆಗಲ್ಲ. ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಒಂದು ತೀರ್ಮಾನ ಮಾಡ್ತೀರಿ, ತದನಂತರದಲ್ಲೇ ಮತ್ತೊಂದು ತೀರ್ಮಾನಕ್ಕೆ ಬದ್ಧರಾಗುವಂಥದ್ದು. ಹಾಗಾಗಿ ನಿಮ್ಮ ಬಗ್ಗೆನೆ ನಿಮಗೆ ಈ ದಿನ ಐಸೋಲೇಷನ್ ಇರುವಂಥದ್ದು. ಯಾವುದೇ ಒಂದು ತೀರ್ಮಾನಕ್ಕೆ ಸ್ಟಿಕ್ಕಾನ್ ಆಗಲ್ಲ, ಅದು ತುಂಬ ವೇವರಿಯಾಗಿ ಇರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಪಾತ್ರರ ಜೊತೆಯಾಗಲಿ ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆಯಾಗಲಿ ಬಂಧು ಮಿತ್ರರ ಜೊತೆಯಾಗಲಿ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸು ಏಕಾಗ್ರತೆಯಿಂದ ಇರಲಿ. ಏನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದಂತೂ ಕಾನ್ಶಿಯಸ್ನೆಸ್ ನಿಮಗೆ ಈ ದಿನ ಬೇಕು. ಇದೇ ನಿಮ್ಮ ಯಶಸ್ಸಿನ ಗುಟ್ಟು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ, ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ. ಈ ದಿನ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದಾಯಕವಾದಂಥ ದಿನ. ಚಂದ್ರ ನಿಮಗೆ ಏಳರ ಸ್ಥಾನದಲ್ಲಿ ಕಳತ್ರ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ತುಂಬ ಸುಖ ಇರುವಂತಹ ದಿನ. ದಂಪತಿಗಳಿಗೆ ಸುಖ ಇದೆ, ಕೌಟುಂಬಿಕವಾಗಿ ಸುಖ ಇದೆ, ಹಾಗೆ ನಿಮ್ಮ ಸ್ನೇಹಿತರಿಂದ ಕೂಡ ಉತ್ತಮವಾದಂತಹ ಸುಖ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಒಟ್ಟಾರೆ ಸುಖದಾಯಕವಾದಂತಹ ದಿನ, ಸಂತೋಷದಾಯಕವಾದಂತಹ ದಿನ. ಇಂದು ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳು, ಚಟುವಟಿಕೆ, ವ್ಯಾಪಾರ ವ್ಯವಹಾರಗಳು, ಉದ್ದಿಮೆ ಇರ್ಬೋದು, ಸ್ವಂತ ಬಿಸ್ನೆಸ್ ಇರ್ಬೋದು, ಅಥವಾ ಹೋಮ್ ಮೇಕರ್ ಆಗಿ ಕೆಲಸ ಮಾಡ್ತಾ ಇರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ತೃಪ್ತಿ ಅನ್ನುವಂಥದ್ದು ಇದೆ. ಕೆಲಸ ಮಾಡಿದಂತಹ ಒಂದು ಭಾವ ಮನಸ್ಸಿನಲ್ಲಿ ಪ್ರಕಟವಾಗುತ್ತೆ. ಅದರಲ್ಲೂ ಉದ್ಯೋಗಸ್ಥರಿಗೆ ಅಧಿಕವಾದಂತಹ ಲಾಭ ಇರುವಂಥದ್ದು, ಒಳ್ಳೆಯ ವಾತಾವರಣ ಇದೆ, ಅನುಕೂಲಕರವಾದಂತಹ ವಾತಾವರಣ. ವ್ಯಾಪಾರಸ್ಥರಿಗೆ ಧನಲಾಭ ಇದೆ ಈ ಸಂದರ್ಭದಲ್ಲಿ. ಹಾಗೆ ಪ್ರಯಾಣದಲ್ಲಿ ತುಂಬ ಯಶಸ್ಸು ಸಿಕ್ಕುವಂಥದ್ದು, ಉದ್ದೇಶಿತ ಕಾರ್ಯ ಈಡೇರುತ್ತೆ. ಪ್ರಯಾಣ ನಿಮಗೆ ಸುಖವನ್ನು ತರುತ್ತೆ, ಜೊತೆಗೆ ಲಾಭವನ್ನು ಕೂಡ ತಂದುಕೊಡುವಂಥದ್ದು. ಇನ್ನು ಯುವಕರಿಗೆ, ಯುವತಿಯರಿಗೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದರೆ ಅದರಲ್ಲಿ ಪಾಸಾಗ್ತೀರಿ. ಇದು ವಿಶೇಷವಾದಂತಹ ದಿನ. ಹಾಗಾಗಿ ಒಂದು ಉನ್ನತ ಮಟ್ಟದ ಆಲೋಚನೆ ಇಟ್ಟುಕೊಂಡು ಕೆಲಸವನ್ನು ಮಾಡಿ, ದೊಡ್ಡದಾಗಿ ಯೋಚನೆಯನ್ನು ಮಾಡಿ. ಥಿಂಕ್ ಬಿಗ್ ಅಂತ ಹೇಳ್ತಾರೆ, ಅಂದರೆ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವಂಥ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಈ ದಿನ. ಅದನ್ನು ಪರಿಪೂರ್ಣವಾಗಿ ಉಪಯೋಗ ಮಾಡಿಕೊಳ್ಳಿ, ಎನ್ಕ್ಯಾಶ್ ಮಾಡಿಕೊಳ್ಳಿ. ಹಾಗಾಗಿ ಒಂದು ಪುಟ್ಟ ಪುಟ್ಟ ಒಂದು ಅನುಕೂಲಕ್ಕೆ ನೀವು ಸೆಟ್ಲ್ ಆಗಬೇಡಿ. ಆದರೆ ಭವಿಷ್ಯ ತುಂಬ ದೊಡ್ಡದಾಗಿದೆ, ಬಹಳ ಅದ್ಭುತವಾಗಿದೆ. ಅಂಥದ್ದಕ್ಕೆ ಈ ದಿನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಿಮ್ಮ ಯೋಜನೆ ಆಲೋಚನೆಗಳು ಇರಲಿ. ಇನ್ನು ಯಾವುದೇ ಒಂದು ಶಾರ್ಟ್ಕಟ್ಟಲ್ಲಿ ಹೋಗುವಂಥದ್ದನ್ನು ಈ ದಿನ ಎನ್ಕರೇಜ್ ಮಾಡಬೇಡಿ. ಅಂದರೆ ತಾತ್ಕಾಲಿಕವಾಗಿ ಸುಖ ಸಿಕ್ಕತ್ತೆ ಅನ್ನುವಂಥದ್ದಕ್ಕೆ ಈ ದಿನ ಮನಸ್ಸು ಕೊಡಬೇಡಿ. ಸ್ವಲ್ಪ ತ್ರಾಸ ಆದರೂ ಪರವಾಗಿಲ್ಲ, ಇನ್ನು ಎಲ್ಲೋ ದೂರದಲ್ಲಿ ನಿಮಗೆ ಲಾಭಾಂಶ ಇದೆ ಅನ್ನೋಂಥದ್ದು ಕಂಡರೂ ಪರವಾಗಿಲ್ಲ, ಅಂಥದ್ದಕ್ಕೆ ಈ ದಿನ ನಿಮ್ಮ ಮನಸ್ಸನ್ನು ಕೊಡಿ. ತಾತ್ಕಾಲಿಕ ಸುಖಕ್ಕೆ ಈ ದಿನ ನಿಮ್ಮನ್ನು ಬಲಿ ಕೊಟ್ಕೊಳ್ಬೇಡಿ. ಇನ್ನು ವಿತರಕರಿಗೆ ಲಾಭ ಇರುವಂಥದ್ದು, ಡಿಸ್ಟ್ರಿಬ್ಯೂಟರ್ಸು, ಯಾವುದೇ ಒಂದು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಕಂಪನಿಯಲ್ಲಿರಲಿ ಅಥವಾ ವ್ಯವಹಾರಗಳನ್ನು ಮಾಡ್ತಾ ಇರಲಿ, ಅಂಥವ್ರಿಗೆ ಈ ದಿನ ಲಾಭಾಂಶ ಚೆನ್ನಾಗಿದೆ. ಸ್ನೇಹಿತರಿಂದ ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದು ಈ ದಿನ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಸುಖಕ್ಕೆ ಈ ದಿನ ನಿಮ್ಮ ಸ್ನೇಹಿತರೇ ಆಧಾರವಾಗಿರುವಂಥವ್ರು, ನಿಮ್ಮ ಪ್ರೀತಿಪಾತ್ರರೇ ನಿಮ್ಮ ಜೊತೆಯಲ್ಲಿರುವಂಥವ್ರು. ಹಾಗಾಗಿ ಅವರ ಬಗ್ಗೆ ಈ ದಿನ ನಿಮಗೆ ವಿಶೇಷವಾದಂಥ ಗೌರವ ಮೂಡುವಂಥದ್ದು. ಹಾಗೆ ಪರಸ್ಥಳ ವಾಸ ಕೆಲವರಿಗಿದೆ, ಉದ್ಯೋಗ ಸಂದರ್ಭದಲ್ಲೋ ಅಥವಾ ವ್ಯಾಪಾರಕ್ಕಾಗಿನೋ ಈ ದಿನದ ಪ್ರಯಾಣ ಓಡಾಟ ಜೊತೆಗೆ ಪರಸ್ಥಳ ವಾಸದಿಂದ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು, ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ. ಯಾಕೆಂದರೆ ಮನೆಯಲ್ಲಿದ್ದಾಗೆ ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ಅಷ್ಟು ಸೌಲಭ್ಯಗಳು ಸೌಕರ್ಯಗಳು ಇರದೇ ಇರೋದರಿಂದ ಕಿರಿಕಿರಿಯನ್ನು ಅನುಭವಿಸಬೇಕಾಗತ್ತೆ ಪರಸ್ಥಳ ವಾಸದಿಂದ. ಆದರೂ ಹೊಂದಾಣಿಕೆ ಅನ್ನುವಂಥದ್ದು ಬೇಕು ಈ ದಿನ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಜೊತೆಗೆ ಈ ದಿನ ವಿಶೇಷವಾಗಿ ನೀವು ಶಿವಸ್ತೋತ್ರವನ್ನು ಪಠನೆ ಮಾಡಿ, ಶಿವಾಲಯಕ್ಕೆ ಹೋಗಿ ಬನ್ನಿ, ಶಿವ ಪಾರ್ವತಿಯರ ದರ್ಶನ ಮಾಡಿ ಬನ್ನಿ. ನಿಮ್ಮ ದಾಂಪತ್ಯ ಸುಖ ಮತ್ತು ಹೆಚ್ಚಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರಿವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ.
ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ 1, ಮಕರ 2, ಮಿಥುನ ಮೀನ 3, ಧನಸ್ಸು 4, ಕನ್ಯಾ 5, ಮೇಷ ಕುಂಭ 6, ಕರ್ಕಾಟಕ 7, ವೃಷಭ 8, ಸಿಂಹ ತುಲಾ 9. ವೀಕ್ಷಕರೆ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನ ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.